ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ, ಕಳೆದ ವಾರ ನಾವೇನ್ ಮಾಡಿದ್ವಿ, ರಸಲ್ ಬರೆದಂತ ಒಂದು ಫೋರ್ತ್ ವಾಲ್ಯೂಮ್ನಲ್ಲಿ ನೈನ್ತ್ ಚಾಪ್ಟರ್ ಅದರ ಕಾನ್ಫ್ಲಿಕ್ಟ್ ಇರಿಪ್ರೆಸಿಬಲ್ ಅಂತ ಅಂದ್ಬಿಟ್ಟು ಅದರ ಸೊ ಈ ಮುಂದೆ ಬರುವಂತ ವಿಪತ್ತುಗಳನ್ನ ಯಾವ ರೀತಿ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ರೆ ಒಂದು ಒಂದು ಭಾಗನ ನೋಡಿದ್ರಿ. ಸೊ ಅದು ನೋಡ್ಬೇಕಾದ್ರೆ ಅದರಲ್ಲಿ ಕಳೆದ ವಾರದಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ ಮಿಸ್ಟರ್ ಚಾನ್ಸಿ ಅದರ ಎಂ ಡ್ಯೂಪ್ ಅಂತಂದ್ಬಿಟ್ಟು ಅವರ ಒಂದು ನಿರೀಕ್ಷೆ ಏನೋ ಅಂತಂದ್ಬಿಟ್ಟು ಏನ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಓದ್ರಿ ಅದರ. ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ಯಾರಿಗೆ ಏನ್ ಅರ್ಥ ಇದೆಯಾ? ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ಬಿಟ್ಟು? ಸೊ ಅವರು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ಇವಾಗ ಯಾವ ತರ ಒಂದು ಸ್ಕೂಲ್ ಮತ್ತೆ ಹೈಸ್ಕೂಲ್ ಎಜುಕೇಶನ್ ಲೋಕಲ್ ಏನಾಗಿದೆ ಒಂದು ಬದಲಾವಣೆಗಳಾಗಿದೆ ಅಂತ ಮಾಡ್ತಾರೆ, ಅದನ್ನ ಹೇಳ್ತಾರೆ ಅದರ. ಯಾವ ತರ ಬದಲಾವಣಿಕೆಗಳು ಅಂತಂದ್ರೆ ಒಂದು ಫಾರ್ಮರ್ ಬಗ್ಗೆ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ಅದರ, ಯಾವ ರೀತಿ ವ್ಯವಸಾಯ ಮಾಡ್ತಾ ಇರೋರು ಇವಾಗ ವ್ಯವಸಾಯದಲ್ಲೇ ಇದಾರೆ ಅಂತಂದ್ರೆ ಏನಂತಾರೆ, ವ್ಯವಸಾಯದಲ್ಲೇ ಇಲ್ಲ ಅದ್ರಲ್ಲಿ ಏನಾಗಿದೆ ಅಂದ್ರೆ ಅದೇ ಒಂದು ಇದ್ರಲ್ಲಿ ಏನಂತೆ ಒಂದು ಟೆಕ್ನಾಲಜಿ ಏನಾಗಿದೆ ಇವಾಗ ಇಂಪ್ರೂವ್ ಆಗಿದ್ದಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಏನರ್ಥ ಅಂತಂದ್ರೆ ಮೊದಲ ತರ ಅವ್ರ ತಂದೆ ತಾಯಿಗಳ ತರ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾ ಇಲ್ಲ ಅವರು, ಏನ್ರಿ ಮಾಡ್ತಾ ಇಲ್ಲ ಅದೇ ಬಿಸ್ನೆಸ್ ನ ಹೆಂಗ್ ಮಾಡ್ತಾ ಇದಾರೆ ಒಂದು ಏನ್ರಿ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಏನ್ರಿ ಒಂದು ಸ್ಮಾರ್ಟ್ ಆಗಿ ಏನ್ ಮಾಡ್ತಾರೆ ಇವಾಗ ಕೆಲಸ ಮಾಡೋದನ್ನ ಕಲ್ತಿದ್ದಾರೆ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಅದರಿಂದ ಬೇರೆ ಯಾವ ತರ ಬದಲಾವಣಿಕೆಗಳಾಗಿದೆ ಎಜುಕೇಶನ್ಸ್ ಇಂದ ಬೇರೆ ಯಾವ ತರ ಬದಲಾವಣಿಕೆಗಳಾಗಿದೆ ಅದೇನ್ ಹೇಳ್ತಾರೆ? ಏನ್ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ? ಏನ್ ಬದಲಾವಣೆಗಳಾಗಿದೆ ವ್ಯವಸಾಯ ಮಾಡೋದಲ್ಲಿ? ಏನಾಗಿದೆ? ಚೇಂಜಸ್ ಇದೆ. ಆಮೇಲೆ ನೆಕ್ಸ್ಟ್ ಅವ್ನು ಬಾಳ್ವಿಕೆ ಮಾಡೋದಲ್ಲಿ ಅವ್ನ ಡೇ ಟು ಡೇ ಲಿವಿಂಗ್ ನಲ್ಲಿ ಚೇಂಜಸ್ ಇದೆಯಾ? ಏನಿದೆ? ಏನ್ ಹೇಳ್ತಾರೆ ಬ್ರದರ್ಸ್? ಅಲ್ಲಿ ಏನ್ ಹೇಳ್ತಾರೆ ಪೇಜ್ ನಂಬರ್ 443 ಇಂಗ್ಲಿಷ್ ಅಲ್ಲಿ? ಏನಪ್ಪ ಹೇಳ್ತಾರೆ? ಈ ಕಿವಿನ ಕೇಳಿ ಆ ಕಿವಿನ ಬಿಡ್ತಾ ಇದ್ದೀರ ಅಷ್ಟೇ, ಅದರ ಕೇಳಕ್ ಬಂದ್ರೆ ತಾತ್ಕಾಲಿಕವಾಗಿ ಚೆನ್ನಾಗಿರ್ತಾರೆ ಫಿಲಮ್ ಟ್ರೇಲರ್ ಇದ್ದಂಗೆ. ಅದರ ಟ್ರೇಲರ್ ಹೋಗಿದ ಮೇಲೆ ಅವ ಯಾವ ಫಿಲಮ್ ನಮ್ಗೆ ಹೇಳ್ತಾರಲ್ಲ ಆ ಥರ. ಸರಿ, ಏನ್ರಿ ಇದು ಏನ್ರಿ ಇವು ಎಲ್ಲ ಅಂಶಗಳನ್ನ ಮನಸ್ಸು ಇಟ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ನಮ್ಗೆ ಒಂದು ಸಾರಾಂಶ ಚೆನ್ನಾಗಿರ್ಬೇಕು. ಅಂದ್ರೆ ಅವಾಗ ನಾವು ಆ ಸಿಚುವೇಶನ್ ನೋಡಿದಾವಾಗ ನಮಗೆ ದೇವ್ರ ವಾಕ್ಯ ಏನಾಗೋದು ನೆನಪಿಗೆ ಬರೋದು. ಅಂದ್ರೆ ಯಾಕಂದ್ರೆ ನಮ್ಮ ಹೋರಾಟ ಯಾರ ಸಂಗಡ ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರ ಸಂಗಡ? ದುರಾತ್ಮಗಳ ಸೇನೆ ಸಂಗಡ. ದುರಾತ್ಮಗಳ ಸೇನೆ ಹಿಂಗೆ ಅಟ್ಯಾಕ್ ಮಾಡ್ತಾರೆ ನಮ್ಮನ್ನ. ಎಲ್ಲ ಇಲ್ಲಿ ಥಾಟ್ಸ್ ಅಲ್ಲಿ. ಅದರ ಯಾಕಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಮಾಡೋಕೆ ಫುಲ್ಲು ಕಂಟ್ರೋಲ್ಗೆ ತಡಬೇಕು. ಅದರ ಸರ್ ಈ ಕಂಟ್ರೋಲ್ ತರೋದೇ ಏನ್ರಿ? ಏನ್ರಿ ನಮ್ಮ ಒಂದು ಪ್ರೊಸೆಸ್ ಅದೇ ಕಂಟ್ರೋಲ್ ತರೋದೇ ಅಂದ್ರೆ ನಾವು ದಿನ ಯಾವ್ದ್ರ ಬಗ್ಗೆ ಮೆಡಿಟೇಟ್ ಮಾಡ್ಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ದೇವರ ವಾಕ್ಯದ ಮೇಲೆ ಮಾಡ್ಕವ ನಾವು ಮೆಲ್ಕ್ ಹಾಕೋರು ಆಗಿರ್ಬೇಕು. ಅವಾಗ ಏನಂತಂದ್ರೆ ನಮ್ಮ ಸನ್ನಿವೇಶಗಳೆಲ್ಲ ನಾವು ಅದ್ರಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಾವು ಅದನ್ನ ಯಾವ್ದು ಕಂಪೇರ್ ಮಾಡಕ್ಕೆ ಸಾಧ್ಯತೆ ಆಗ್ತದೆ ದೇವರ ಒಂದು ಯೋಜನೆಗೆ ಏನ್ ಮಾಡಕ್ಕೆ ಕಂಪೇರ್ ಮಾಡಕ್ಕೆ ಸಾಧ್ಯತೆ ಆಗ್ತದೆ. ಅಂದ್ರೆ ಅದೇ ಅಪೋಸ್ಟಲ್ ಪೌಲ್ ಅವ್ರು ಮಾತಾಡ್ತಾರೆ ಕೊರಿಂಥದಲ್ಲಿ ಸೆಕೆಂಡ್ ಕೊರಿಂಥಿಯನ್ಸ್ 10 ಚಾಪ್ಟರ್ 4th verse 5th verse. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು. ನೋಡಿ ದೇವರ ಎಣಿಕೆಯಲ್ಲಿ ಹೆಂಗಿದೆ ಅಂತಂದ್ರೆ ಆಯುಧಗಳು ಬಲವಾಗಿದೆ ಅಂತೆ. ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕಂತದಾಗಿದೆ. ನಾವು ವಿತರ್ಕಗಳನ್ನು ದೇವರ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲೆಗಳನ್ನು ಕೆಡವೆ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು. ನೋಡ್ರ ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನ್ ವಿರುದ್ಧವಾಗಿರೋ ಎಲ್ಲ ಆಲೋಚನೆ ಮಾಡ್ತಾರೆ ಸೆರೆ ಹಿಡಿದು ಕಂಟ್ರೋಲ್ ತಗೊಂಬಂದೆ. ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಇದೇ ಪ್ರೊಸೆಸ್ ಅದರ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಡೇ ಟು ಡೇ ಪ್ರೊಸೆಸ್ ಅಂದ್ರೆ ಎವ್ರಿ ಥಾಟ್ಸ್ ನ ಯಾರಿಗೆ ತರೋದು ಫುಲ್ ಕಂಟ್ರೋಲ್ ತರೋದು ಏನ್ರಿ ಆ ಪ್ರೊಸೆಸ್ ಅಂದ್ರೆ ಹೆಂಗೆ ತರೋದು ಕಂಟ್ರೋಲ್ಗೆ ಅಂತಂದ್ರೆ ಇಲ್ಲ ಹಂಗೆ ಏನು ಯೋಚನೆ ಮಾಡ್ಬಾರ್ದ ಸುಮ್ಮನೆ ಬ್ಲ್ಯಾಂಕ್ ಆಗಿ ಬಿಡ್ಬೇಕಂತಂದ್ರೆ ಏನೋ ನೋಡಿದಾಗ ನಮ್ಮ ಥಾಟ್ ಏನಾಗ್ತದೆ ಬಂದೇ ಬರ್ತದೆ ಅದರ ಅದು ಒಂದು ಆಲೋಚನೆ ತಕ್ಕಂತ ಬರ್ತದೆ. ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು ಆಲೋಚನೆನ ಇದೆ ಡೈವರ್ಟ್ ಮಾಡ್ಬೇಕು. ಹೆಂಗೆ ಸ್ಪಿರಿಚುವಲ್ ಆಗಿ ಮಾಡ್ಬೇಕು ಅವಾಗ ಸ್ಪಿರಿಚುವಲ್ ಅಂದ್ರೆ ಇದನ್ನ ದೈವಿಕ ಯೋಜನೆಗೆ ಕಂಪೇರ್ ಮಾಡೋ ಯೋಚನೆ ಮಾಡೋ ನಮ್ಗೆ ಏನಾಗ್ತದೆ ಅವಾಗ ಈ ಸಿಚುವೇಶನ್ ಏನಾಗ್ತದೆ ನಮ್ಗೆ ನಾವು ದೊಡ್ಡ ದೃಷ್ಟಿ ಏನಾಗ್ತದೆ
ಅಲ್ಲಿ ಚೆನ್ನಾಗಿ ಲೋಕದಲ್ಲಿ ಎಲ್ಲಾ ಒಂದು ಘಟನೆಗಳು ಬೆಳಗಿನ ಸಾಯಂಕಾಲ ಅವ್ರಿಗೆ ಏನ್ ಮಾಡ್ತೀವಿ ಎಷ್ಟೋ ಒಂದು ಕಾರ್ಯಗಳು ಏನ್ ಮಾಡ್ತೀನಿ ಅಬ್ಸರ್ವ್ ಮಾಡ್ತೀವಿ ಅದನ್ನ ಏನ್ ಮಾಡ್ಬೇಕಂದ್ರೆ ದೇವರ ಒಂದು ಮೈಂಡ್ಗೆ ಏನ್ ಮಾಡಕ ದೇವ್ರ ಒಂದು ಪ್ಲಾನ್ಗೆ ಮಾಡಕ್ ಕಂಪೇರ್ ಮಾಡೋ ಇದು ಓ ಹಿಂಗಿದೆ ಸೊ ಇದ್ರಲ್ಲಿ ಏನಪ್ಪ ದೇವ್ರ ಯೋಜನೆ ಏನೋ ಅಂದ್ಬಿಟ್ಟು ಆ ತರ ತಿಂಕ್ ಮಾಡ್ದಾವಾಗ ಏನಾಗದ್ ನಮ್ಗೆ ಇದನ್ನ ನಮ್ಮ ಒಂದು ಮನಸ್ಸನ್ನ ಏನ್ ಮಾಡೋದಾಗ ಒಂದು ಸ್ಥಿರಚಿತ್ತವಾಗಿ ತರೋದಕ್ಕೆ ಏನಾಗದ ಸಾಧ್ಯವಾಗುತ್ತೆ ಅದಕ್ಕೆ ಬರೋದ್ರ ಅಸಲು ಇಷ್ಟೆಲ್ಲ ಬರ್ದಾರೆ ಅಂತಂದ್ರೆ ಇವರೆಲ್ಲ ಹೆಂಗ್ ಬರ್ದಿದ್ದಾರೆ ಅಂತಂದ್ರೆ ಸುಮ್ನೆ ಹಂಗೆ ಕೂತ್ಕೊಂಡಿರೋ ಡ್ರೀಮ್ ಮಾಡ್ತಾ ಇದ್ರು ದೇವ್ರ ಹಂಗೆ ಪವಿತ್ರಾತ್ಮ ವರ ಕೊಟ್ಬಿಟ್ರು ಇವ್ ನಂಗೆ ಜಿಗ್ ಅಂತ ಹೇಳ್ಬಿಟ್ಟು ಬರ್ಬಿಟ್ರು ಅಂತಲ್ಲ ಏನ್ ಮಾಡಿದ್ರೆ ಬ್ರದರ್ ಅಸಲು ಕೂತ್ಕೊಂಡ ಎಲ್ಲಾನು ಅಬ್ಸರ್ವ್ ಮಾಡಿರ್ತಾರೆ ಒಂದೊಂದು ಕಾರ್ಯಗಳು ಏನ್ ಮಾಡೋದು ಇವಾಗ ಆ ಕಾಲ ನಡೆದಿರೋ ಸಿಚುವೇಶನ್ಸ್ಗಳು ಓ ನ್ಯೂಸ್ ಅದರ ಇವೆಲ್ಲ ಅಬ್ಸರ್ವ್ ಮಾಡಿ ಸಿಚುವೇಶನ್ ಏನಿದೆ ಅಂದ್ರೆ ಓ ಫ್ಯೂಚರ್ ಹಿಂಗ್ ಆಗ್ಬೋದು ದೇವ್ರು ಹಾಕಿದ ಮನೆ ಮಾಡಿದ್ರೆ ಕ್ಲೀನ್ ಆಗಿ ಬ್ರದರ್ ಅಸಲು ಕಂಪೇರ್ ಮಾಡಿ ಏನ್ ಮಾಡ್ತಾರೆ ಸ್ಟಡಿ ಮಾಡಿರ್ತಾರೆ ಅಂದ್ರೆ ಅವಾಗ ತೆಗೆದು ಸ್ಟಡಿ ಮಾಡ್ಬೇಕ್ರೆ ಇದು ಯಾವ್ಯಾವ ರಿಲೇಟೆಡ್ ಇದೆ ಅಂತ ಒಂದು ಐಟಮ್ ಸ್ಟಡಿ ಮಾಡೋದು ನಮಗೆ ನಮಗೆ ಉಪಯೋಗಕ್ಕೆ ಹಾಕಿದೆ ಅದಕ್ಕೆ ನಾವು ಇದನ್ನ ಓದೋದನ್ನ ಅಟ್ಲೀಸ್ಟ್ ಅಲ್ಲಿರೋ ಸಾರಾಂಶ ಮಾಡೋದು ನಮ್ಮ ಮನಸ್ಸು ಇಟ್ಕೊಂಡ್ರೆ ನಮ್ಗೆ ಏನಾಗ್ತಾರೆ ತುಂಬಾ ಖಂಡಿತವಾಗ ಫ್ರೂಟ್ಫುಲ್ ಆಗ್ತಾರೆ ಅಲ್ವಾ ಅದಕ್ಕೆ ಹೇಳ್ತಾರೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆಯಾ ಅಂದ್ರೆ ಎಸ್ ಲೈಫ್ ಸ್ಟೈಲ್ ಚೇಂಜಸ್ ಏನಾಗಿದೆ ಆಗಿದೆ ಅಂತ ಹೇಳ್ತಾರೆ ಏನಪ್ಪ ಲೈಫ್ ಸ್ಟೈಲ್ ಚೇಂಜಸ್ ಅಂತಂತಂದ್ರೆ ಅದು ಉದಾಹರಣೆ ಕೊಡ್ತಾರೆ ಫಸ್ಟ್ ಅಮೆರಿಕಲ್ಲಿ ಯಾವ ತರ ವಾಸ ಮಾಡ್ತಾರೆ ಒಂದ್ ಚಿಕ್ಕನಾಗ ಮನೆ ಇದ್ರೆ ಏನಾಗೋರು ತೃಪ್ತಿ ಆಗಿರೋರು ಇವಾಗ ಹೆಂಗಿದ್ದಾರೆ ಮನೇಲಿ ಏನಿರ್ಬೇಕಂತೆ ಹಲವಾರು ರೂಮ್ಗಳಿರ್ಬೇಕು ಚಿಕ್ಕದಾಗಿರೋಂತ ಒಂದು ಕೋಣೆ ಕಟ್ಟಿರೋಂತ ಒಂದು ಗುಡ್ಸಾಗಿದ್ರೆ ಏನಾಗೋದಿಲ್ಲ ಸ್ಯಾಟಿಸ್ಫೈ ಇಲ್ಲ ಅದ್ರ ಹಾಗೆ ಮನೆ ಇರ್ಬೇಕು ಹೆಂಗಿರ್ಬೇಕು ಸ್ವಲ್ಪ ವಿಶಾಲಾಗಿರ್ಬೇಕು ಅದೇ ನೋಡಿದ್ರೆ ಇದು ಲಕ್ಸುರಿ ಕೂಡ ಅಲ್ವಂತೆ ಇದೇನೋ ದಿಸ್ ಇಸ್ ಒಂದು ಕಂಫರ್ಟ್ ಅದರ ಒಂದ್ ಜಮಾನ್ ನನಗಿದ್ರೆ ಒಂದು ಸ್ಟೀಲ್ ಚೇರ್ ಹಾಕೊಂಡು ಕುತ್ಕೊಂಡ್ರೆ ಏನಾಗುತ್ತೋ ಸಾಕಪ್ಪ ಇವಾಗ ಏನಾಗಿದೆ ಸ್ಟೀಲ್ ಚೇರ್ ಅದರ ಏನ್ ಬೇಕು ಸೋಫಾ ಸೋಫಾ ಒಂದ್ ಕಾಲ ಲಕ್ಸುರಿ ಇತ್ತು ಇವಾಗ ಏನಾಗಿದ್ರೆ ದಟ್ ಈಸ್ ಕಂಫರ್ಟ್ ಅದ್ ಲಕ್ಸುರಿನೇ ಆ ಲಕ್ಸುರಿ ಅಂದ್ರೆ ಏನ್ರಿ ಅದಲ್ಲೇ ಈ ಕ್ಲಾಸ್ ಸಿಕ್ಕಾಬಿಟ್ಟೆ ದುಡ್ಡಿರೋದು ಅದ್ರಲ್ಲಿ ಏನೋ ಕಂಫರ್ಟ್ ತಗೊಳೋದು ಅದೇನ್ರಿ ಲಕ್ಸುರಿ ಇವಾಗ ಏನಂದ್ರೆ ಲಕ್ಸುರಿಗೂ ಕಂಫರ್ಟ್ಗೂ ಒಂದ್ ಕಾಲ ಇದೆ ಅದಕ್ಕೇನಿದೆ ಇವಾಗ ತುಂಬಾ ಡಿಫ್ರೆನ್ಸ್ ಆಗಿದೆ ಅಂದ್ರೆ ಒಂದ್ ಕಾಲದಲ್ಲಿ ಕಾರ್ ತಗೊಂಡ್ರೆ ಏನ್ರಿ ಲಕ್ಸುರಿ ಇವಾಗ ಏನಾಗಿದೆ ಮಾರ್ತಿ ಏಟ್ರನ್ ತಗೊಂಡ್ರೆ ಅದೇನ್ ಲಕ್ಸುರಿ ಅಲ್ಲ ಏನಪ್ಪ ಇವ್ನೆಲ್ಲ ತಗೊಂಡ್ರೆ ಬೆಂಕಿ ಮಾಡಕ್ ತುಂಬಾನೆ ಅಂತ ಅಂತಿರ್ತಾರೆ ಆದ್ರೆ ಏನಾಗಿದೆ ಇವಾಗ ಒಂದು ನೆಸೆಸಿಟಿ ಆಗ್ಬಿಟ್ಟಿದೆ ಇವಾಗ ಅದರ ಆ ರೀತಿ ಏನಾಗಿದೆ ಅಂದ್ರೆ ಲೋಕದಲ್ಲಿ ಬದಲಾವಣೆ ಏನಾಗಿದೆ ಆಗಿದೆ ಅದರ ಇದನ್ನ ಹೇಳೋದು ಬ್ರದರ್ ಅಸಲು ಏನ್ ಹೇಳ್ತಾರೆ ಯಾರೋ ಅವ್ರು ಕೊಟ್ಟಂತ ವ್ಯೂ ಏನಂತಾರೆ ಎಜುಕೇಶನ್ ಯಾತ್ರ ಒಂದು ಚೇಂಜಸ್ ಆಗಿದೆ ಅದರ ಆಮೇಲೆ ಇದನ್ನ ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ಅದರ ಇವರು ಅಪ್ಪ ಅಮ್ಮ ಹೋಗಿರೋಂತ ಆಲಯಕ್ಕೆ ಅಥವಾ ಆ ಧರ್ಮಗಳೇ ಆಗ್ಲಿ ಏನೇ ವಿಶ್ವಾಸ ಪಟ್ಟಿದ್ರು ಅದನ್ನೇ ಫಾಲೋ ಮಾಡ್ತಾರ ಅಂತಂದ್ರೆ ಅದನ್ನ ಫಾಲೋ ಮಾಡಲ್ಲ ಯಾಕೆ ಮೈಂಡ್ ಏನಾಗಿದೆ ಇವಾಗ ಬುದ್ಧಿ ಏನಾಗಿದೆ ಇವಾಗ ಅವ್ರ ತಂದೆ ತಾಯಿ ಹೇಳ್ತಾರ ಸ್ಟಾಗ್ನೆಂಟ್ ಆಗಿರೋ ಮೈಂಡ್ ಅಲ್ಲ ಅಂದ್ರೆ ಫಿಕ್ಸ್ಡ್ ಮೈಂಡ್ ಅಲ್ಲ ಅದರ ಸುಮ್ಮನೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತೇನಿಲ್ಲ ಅದಕ್ಕೆ ಇಲ್ಲ ಅದಕ್ಕೆ ನಾವೇ ನೀವು ಏನೇ ಎಕ್ಸಾಂಪಲ್ಸ್ ನೋಡ್ಬೋದು ಈ ಲೋಕದಲ್ಲಿ ಫಸ್ಟ್ ತರ ಜನರೇಷನ್ ಇವಾಗ ಇಲ್ಲ ಮೈಂಡ್ ಚೇಂಜ್ ಆಗಿದೆ ಅಂದ್ಬಿಟ್ಟು ನಾವೇನ್ ಕಂಪೇರ್ ಮಾಡ್ಬೋದು ಏನ್ ಎಕ್ಸಾಂಪಲ್ಸ್ ಹೇಳ್ಬೋದು ಲೋಕದಲ್ಲಿ ನೀವು ಥಿಂಕ್ ಮಾಡಿ ಡ್ರೆಸ್ಸಸ್ ಚೇಂಜ್ ಆಗಿದೆ ಆಮೇಲೆ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಗಿದೆ ಕರೆಕ್ಟ್ ಹೇಳೋದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಯಾವ್ದು ನಾವು ಎಕ್ಸಾಂಪಲ್ ತಗೊಂಡ್ ಮೇನ್ ಆಗಿ ಯಾವ ತರ ಒಂದು ಎಕ್ಸಾಂಪಲ್ಸ್ ತಗೊಂಬೋದು ಅಂದ್ರೆ ಎಕ್ಸಾಂಪಲ್ಸ್ ಹೆಂಗಿರ್ಬೇಕು ಅಂತಂದ್ರೆ ಅವ್ರ ತಂದೆ ತಾಯಿಗಳು ತಗೊಂಡಂತ ಆರ್ಥೋಡಾಕ್ಸ್ ಡಿಸಿಷನ್ ಅಥವಾ ಟ್ರೆಡಿಷನಲ್ ಡಿಸಿಷನ್ಸ್ ಗಿಂತ ಇವಾಗಿರೋ ಡಿಸಿಷನ್ ತುಂಬಾ ಬದಲಾಗಿದೆ ಅಂತ ನಾವು ಹೆಂಗ್ ಹೇಳ್ಬೋದು ಬೈಬಲ್ ಅವ್ರ ಮಾತ್ರ ಓದ್ಬೇಕಿತ್ತು ವೆರಿ ಗುಡ್ ಆಮೇಲೆ ಉದಾಹರಣೆ ಅದು ಹೇಳಿ ಕರೆಕ್ಟ್ ಉದಾಹರಣೆ ಎಕ್ಸಾಂಪಲ್ಸ್ ಏನು ಅದಕ್ಕೆ ಏನ್ ನೋಡ್ಬೋದು ಆ ಲೋಕದಲ್ಲಿ ಏನ್ ಬದಲಾವಣೆಗಳು ನೋಡ್ಬೋದು ಯಾವ ತರ ಸರಿ ಅದು ಕೂಡ ಹೇಳ್ಬೋದು ಅದು ಕೂಡ ಎಜುಕೇಶನ್ ನೀವೆಲ್ಲ ಹೇಳೋದು ಕರೆಕ್ಟ್ ನಾನು ಹೇಳ್ತೇನೆ ಇದಕ್ಕೆ ನೀವು ಸಮಾಜದಲ್ಲಿ ನೋಡ್ತಿರಲ್ಲ ಡೇ ಟು ಡೇ ಅಲ್ಲಿ ಇದಕ್ಕೆ ಏನ್ ಎಕ್ಸಾಂಪಲ್ಸ್ ನೀವು ಹೇಳ್ಬೋದು ಇದು ಕಂಪೇರ್ ಮಾಡಕ್ ನಾವೇನು ಎಕ್ಸಾಂಪಲ್ ಹೇಳ್ಬೋದು ಬ್ರದರ್ ಅಸಲ್ ಏನ್ ಮಾಡ್ತಾರೆ ಆ ಕಾಲ ಅವ್ರು ಎಕ್ಸಾಂಪಲ್ಸ್ ಹೇಳ್ತಾರೆ ವೆರಿ ಗುಡ್ ಕೆಲಸಗಳನ್ನ ಏನ್ ಮಾಡ್ತಾರೆ ಇವಾಗ ಚೇಂಜ್ ಮಾಡ್ತಾರೆ ಕೆಲಸದಲ್ಲಿ ಸ್ಪಾಟ್ ಆಗಿ ಕೆಲಸ ಮಾಡ್ತಾರೆ ಅದರ ಸೊ ಇನ್ನ ಬೇರೆ ಯಾವ ಎಕ್ಸಾಂಪಲ್ಸ್ ಹೇಳ್ಬೋದು ಹೆಣ್ಮಕ್ಳು ಫಸ್ಟ್ ಒಂದ್ ಕಾಲದಲ್ಲಿ ಮನೇಲಿ ಇರ್ಬೇಕು ಅಂತಿತ್ತು ಅಲ್ವರ ಹೇಳ್ತಾರೆ ಹೆಣ್ಮಕ್ಳು ಹೇಳ್ತಾರೆ ಮನೆ ಬಿಟ್ಟು ಏನ್ ಮಾಡಂಗಿಲ್ಲ ಹೊರಗಡೆ ಕಾಲ್ ಇಡಂಗಿಲ್ಲ 6 ಗಂಟೆ ತಕ್ಷಣ ಹೆಣ್ಮಕ್ಳು ಹೇಳ್ಬಿಡ್ಬೇಕು ಮನೆಗೆ ಬಂದ್ಬಿಡ್ಬೇಕು ಇವೆಲ್ಲ ಇತ್ತು ಇವೆಲ್ಲ ಹೆಂಗವ್ರೆ ಈಕ್ವಲ್ ಆಗಿವ್ರೆ ಅಲ್ಲ ಎಲ್ಲಾ ವಿಚಾರದಲ್ಲಿ ಈಕ್ವಲ್ ಆಗೋರಲ್ಲ ಸರಿ ಓಕೆ ಆಮೇಲೆ ಅದೊಂದು ಎಕ್ಸಾಂಪಲ್ ಅಂದ್ರೆ ಜ್ಞಾನ ಇನ್ಕ್ರೀಸ್ ಆಗಿದೆ ಎಜುಕೇಶನ್ ಇನ್ಕ್ರೀಸ್ ಆಗಿರೋದ್ರಿಂದ ಏನಾಗಿದೆ ಲೋಕದಲ್ಲಿ ಇವಾಗ ಏನಾಗಿದೆ ಇವಾಗ
ಚೇಂಜಸ್ ಆಗಿದೆ. ಅವ್ರ ತರ 30 ವರ್ಷ ಮುಂಚೆ ಯಾವ ನಡೀತಾರೋ ಆತರ ಏನ್ ಮಾಡ್ತಲ್ಲ ನಡೀತಲ್ಲ. ಆಮೇಲೆ ನೆಕ್ಸ್ಟ್ ಬೇರೆ ಸತಿ ಪದ್ಧತಿ ಗಂಡ ತೀರೋದ್ರೆ ಹೆಂಡತಿನೂ ಸಾಯ್ಬೇಕಿತ್ತು, ಸಾಯ್ಬೇಕಾಯ್ತು. ಇವಾಗ ಯಾರು ಸಾಯಲ್ಲ, ಅದ ಬದುಕಿದ್ರೆ ಗ್ರೇಟ್ ಅಲ್ವಾ. ಸರಿ, ಅದರ ಇನ್ನೊಂದು ಯಾವ ಎಕ್ಸಾಂಪಲ್ ಹೇಳ್ಬೋದ್ರೆ 10 ಜನ ಅವಾಗ 10-20 ಜನ ಕೆಲಸ ಮಾಡೋ ಜಾಗಲಿ ಒಂದೇ ಮಿಷಿನೇ ಮಾಡುತ್ತೆ ಅಲ್ವರ. ಆಮೇಲೆ ಏನಂದ್ರೆ ಮುಖ್ಯವಾಗಿ ನೋಡಿದ್ರೆ ಮ್ಯಾರೇಜ್ ವಿಚಾರದಲ್ಲಿ ನಾವು ಹೇಳ್ಬೋದು. ಫಸ್ಟ್ ಎಲ್ಲ ಮ್ಯಾರೇಜ್ ಇತ್ತು, ಹೆಂಗಿರ್ತಿತ್ತು ಮ್ಯಾರೇಜ್? ಆಯ್ತು. ಆಮೇಲೆ ಯಾವ ಎಲ್ಲಿ ಅವರು ಎಲ್ಲೆಲ್ಲಿ ಮದುವೆ ಮಾಡ್ಕೊಳೋರು, ಯಾವ ಸರ್ಕಲ್ ಅಲ್ಲಿ ಮದುವೆ ಮಾಡ್ಕೊಳೋರು? ಅವರು ಇದ್ರಲ್ಲೇ ಅದರ ಅವ್ನ್ ಗೌಡ ಅಂದ್ರೆ ಆ ಗೌಡದ ಅಲ್ಲಿ ಏನ್ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಏನಾಗಿರ್ಬೇಕು ಇರ್ಬೇಕು. ಅವನು ಅವನಿಬ್ರಿಗೂ ಸೆಟ್ ಆದ್ರೂ ಸರಿ ಅಂದ್ರೆ ಜಾತಕ ಸೆಟ್ ಆಗ್ಬೇಕು. ಕುಲ ಹಾಕು ಅಂತ ಏನ್ ಹೇಳ್ತಾರೆ, ರಾಶಿ ಗೀಶಿ ಅದರ ಎಲ್ಲ ಎಕ್ಸ್ಪ್ರೆಸ್ ಸೆಟ್ ಎಲ್ಲ ಸೆಟ್ ಆಗಿ ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರ್ತಾರೆ ದುಡ್ಡು ಗೆದ್ದು ಸೆಟ್ ಆಗ್ಬೇಕು. ಆಮೇಲೆ ಹೇಳಿದ್ರೆ ಮದ್ವೆ ಅಲ್ವರ ಇವಾಗ ನೋಡ್ತಾರೆ ಲಾಸ್ಟ್ ಅಲ್ಲಿ. ಫಸ್ಟ್ ಎಲ್ಲ ಫಸ್ಟ್ ಅದನ್ನ ನೋಡೋರು, ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡೋರು, ಏನಪ್ಪಾ ನಿಮ್ ಇಬ್ರಿಗೂ ಒಪ್ಕೇನಾ ಅಂತ ಅಂದ್ಬಿಟ್ಟು. ಇವಾಗ ಹೆಂಗಿದೆ, ಇವ್ರಿಬ್ರು ಎಲ್ಲ ಒಪ್ಕೊಂಡು ಎಲ್ಲ ಮಾಡ್ಬಿಟ್ಟು ಡಿಸಿಷನ್ ಮಾಡ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಯಾರಿಗೆ ಬರೋದು, ತಾಯಿ ತನ್ನಗೆ ಮನೆ ಮನೆದು ಹೋಗ್ಬಿಡ್ತಾರೆ ಸತ್ಗೆ. ಅವ್ನ್ ಮನೆ ಮುಂದೆ ಪೆಂಡಲ್ ಹಾಕ್ಬಿಟ್ಟು ಮದುವೆ ಮಾಡ್ಬಿಡೋದು ಇಮ್ಮಿಡಿಯೇಟ್ ಆಗಿ. ಅದರ ಕೇಳೋದ್ರೆ ಸಡನ್ ರೀ ತುಂಬಾ ಅರ್ಜೆಂಟ್ ಆಗೋಯ್ತು. ಏನ್ ಮಾಡೋದು, ಏನಾಗ್ಬಿಟ್ಟಿದೆ ಅಂದ್ರೆ ಮಕ್ಳುಗಳು ತಂದೆ ತಾಯಿ ಹೇಳ್ದೆ ಕೇಳದೆ ಮಾಡ್ತಾರೆ ನಿರ್ಧಾರಗಳನ್ನ. ಸೊ ಅಂದ್ರೆ ಫಸ್ಟ್ ಯಾವ ತರ ಭಯದಿಂದ ಎದ್ರಿಕೆ, ಭಯ ಅಂತ ಹೇಳಿ ಭಯ ಭಕ್ತಿ ಅಂತ ಹೇಳೋದಕ್ಕಿಂತ ಫಿಯರ್ ಭಯದಿಂದ ನಡೀತಾ ಇದ್ರು ಆತರ ಏನ್ ಮಾಡೋದಿದ್ರು ಮಕ್ಳುಗಳು. ಅಂದ್ರೆ ಜನರೇಷನ್ ಇವಾಗ ಆತರ ಇಲ್ಲ ಅಂದ್ರ. ಸೊ ಯಾರು ಒಂದ್ ಕ್ವಶನ್ ಕೇಳಿದ್ರೆ ಅದು ಉಲ್ಟಾ ಕ್ವಶನ್ ಕೇಳಕ್ ಏನಾಗೋರು ಇವಾಗ, ಹಾ ಮೈಂಡ್ ಏನಾಗಿದೆ ರೆಡಿ ಆಗಿದೆ. ಅದರ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಂಟಗ್ರೇಟ್ ಮಾಡಿದ್ರೆ ಅವ್ನ್ ಪೊಲೀಸ್ ಅವ್ನಿಗೆ ಉತ್ತರ ಕೇಳಕ್ಕೆ ಕ್ವಶನ್ ಕೇಳಕ್ಕೆ ಜನಗಳು ಏನಾಗಿದೆ ಇವಾಗ. ಅದಕ್ಕೆ ಪೊಲೀಸರು ಫಸ್ಟ್ ತರ ಎಲ್ಲ ಏನ್ ಮಾಡಂಗಿಲ್ಲ, ಈ ಬರ ಏನೋ ಹಂಗ್ ಮಾಡ ಅಂತ ಹೇಳಿದ್ರೆ ಏನ್ ಸರ್ ಅಂತಂದ್ರೆ ಮುಗ್ದ ಆಯ್ತಪ್ಪ ಕೂತು ಏನಪ್ಪ ಅಣ್ಣ ಏನಾಯ್ತು ಅಂತ ಏನ್ ಮಾಡ್ತಾರೆ. ಆತರ ಏನಾಗಿದೆ ಸಿಚುವೇಶನ್ ಸರ್ ಇವತ್ತಿದೆ ಅಲ್ವರ. ಯಾಕಂದ್ರೆ ಪೊಲೀಸ್ ಅಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡ್ದಂಗೆ, ಅದೇ ನೀವೆಲ್ಲ ಗೊತ್ತಿಲ್ಲ ನಾವೆಲ್ಲ ಅಬ್ಸರ್ವ್ ಮಾಡ್ದಂಗೆ ಪೊಲೀಸ್ ಅಲ್ಲಿ ಏನ್ ಮಾಡೋದು ಫಸ್ಟ್ ಪಟ್ಟಂತ ಹೊಡೆಯೋರು. ಇವಾಗೆಲ್ಲ ಏನ್ ಮಾಡಂಗಿಲ್ಲ, ವಾಡಗಿಡಿದ್ರೆ ಅವ್ನು ಉಲ್ಟಾ ವಾಸ ಆಗ್ತಾನೆ, ಏನಕ್ಕೆ ಸರ್ ಹೊಡಿತೀರಾ ನನ್ನ, ಏನ್ ತಪ್ಪು ಮಾಡಿದೀನಿ ನಡೀರಿ ಹೋಗಿ ಕಮ್ಮಿಸ್ತಾನೆ ಅಂತ ಅವನೇನ್ ಮಾಡ್ತಾನೆ. ಸೊ ಇವತ್ತೇನಾಗಿದೆ ಮೈಂಡ್ ಸೆಟಪ್ ಚೇಂಜ್ ಆಗಿದೆ. ಅದಕ್ಕೆ ಎಜುಕೇಶನ್ ಹ್ಯಾಸ್ ಬ್ರಾಟ್ ಲಾಟ್ ಆಫ್ ಡಿಫ್ರೆನ್ಸ್. ಅದನ್ನ ಹೇಳ್ತಾರೆ ಅವರು, ಏನಂತಾರೆ ಅವರು ಜ್ಞಾನಿ ಅದ ತುಂಬಾ ಇಂಟೆಲಿಜೆಂಟ್ ಆಗಿರೋ ಪರ್ಸನ್ ಏನ್ ನೋಡೋದು ಅಂದ್ರೆ ಲೋಕದಲ್ಲಿ ಎಜುಕೇಶನ್ ಇಂದ ಏನಾಗಿದೆ ಅಂದ್ರೆ ಇಷ್ಟೊಂದು ಬದಲಾವಣೆ ಏನಾಗಿದೆ ಚೇಂಜ್ ಆಗಿದೆ. ಅಂದ್ರೆ 30 ವರ್ಷದ ಮುಂಚೆ ಮನುಷ್ಯ ಯಾವ ತರ ಇದ್ನೋ ಆತರ ಏನಾಗಿಲ್ಲ ಇವತ್ತು ಇಲ್ಲ. ಸೊ ಏನಾಗಿದೆ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಇದನ್ನ ನಾವೇನ್ ಮಾಡಿದ್ರೆ ಅದನ್ನ ಓದ್ರಿ. ಸರಿ, ಇವಾಗ ಏನ್ ಮಾಡೋಣ, ಈ ಎಜುಕೇಶನ್ ಇಂದ ಅವ್ರು ಫೋರ್ಕಾಸ್ಟ್ ಮಾಡೋದೇನು, ಎದುರು ನೋಡೋದು ಅಂತ ಏನೋ, ಈ ಎಜುಕೇಶನ್ ಗೆ ಇತ್ತ ಬದಲಾವಣೆ ತಂದಿದೆ ಈ ಒಂದು ಜ್ಞಾನಿ, ಈ ಲೋಕದಲ್ಲಿ ಬರುವಂತ ಒಂದು ಜ್ಞಾನದಿಂದ ಏನ್ ಎದುರು ನೋಡ್ತಾರೆ ಮುಂದೆ ಏನಾಗ್ಬೋದು ಅಂತ ಏನಿದ್ರು ನೋಡ್ತಂಬಿಟ್ಟು ಇವತ್ತು ಏನ್ ಹೇಳ್ತಾರೆ ಓದೋಣ. ಅದನ್ನ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 445 ಪ್ಯಾರಾಗ್ರಾಫ್ 1, ತಮಿಳಲ್ಲಿ 617 ಓದ್ರಿ. பிரச்சனைகள் கடினமாயும் சந்தர்ப்ப சூழ்நிலைகள் மிகுந்த தீவிரமாயும் இருக்கிறது என்பதை நாம் யாவரும் ஒப்புக்கொள்கிறோம். சிச்சுவேஷன் அக்யூட் அதேனர்த்த சிச்சுவேஷன் எங்கிதே அந்த ತುಂಬಾ சிக்க சிச்சுவேஷன் அது ப்ராப்ளம் எங்கிதே அந்த ದೊಡ್ಡ ಪ್ರಾಬ್ಲಮ್ ಅಂತೆ. ಅದರ ಆತರ ಇವ ಹೆಂಗಿದೆ ಲೋಕದಲ್ಲಿ, ಲೋಕದಲ್ಲಿ ಇರೋ ಘಟನೆಗಳು ಹೆಂಗಿದೆ, ಸನ್ನಿವೇಶಗಳು ಹೆಂಗಿದೆ ಅಂತಂದ್ರೆ ಪ್ರಾಬ್ಲಮ್ ಏನ್ರಿ, ಪ್ರಾಬ್ಲಮ್ ದೊಡ್ಡದು, ಇರೋ ಮ್ಯಾಟರ್ ತುಂಬಾ ಚಿಕ್ಕದು, ಅದನ್ನ ಎಷ್ಟೋ ದೊಡ್ಡ ಪ್ರಾಬ್ಲಮ್ಗಳು ಏನಾಗವೆ ಕ್ರಿಯೇಟ್ ಆಗೋ ತರ ಇದೆ. ಆಮೇಲೆ ಪ್ರಚನೆಗಳೇ ತೀರ್ಪದೆ ತೀವ್ರಮಾನ ಸೂಳೆ ಅಗಟ್ಟುವುದು ಕಲ್ವಿ ಎಲ್ಲಕ್ಕೆ ಉಟ್ಪಟ್ಟದಾಗ ಇರುತ್ತದೆ. ನಮ್ಮದು காலகட்டம் நாகரிக வளர்ச்சியின் முரண்பாட்டை போல் தோற்றமளிக்கும் காலமாய் இருக்கிறது. கடந்த கால நடவடிக்கைகள் சாதாரணமான கப்பல் பிரயாணத்தை போல எளிய விளக்கத்திற்கு உரியதுமான விஷயமாக இருக்கின்றன. நம்ம ஒரு மார்க்கம் எங்கிது அந்தந்தரே என்று எங்கிதந்தே ஈஸி இன்டர்பிரேஷன் பே ஏனா பிளேன் சேலிங் பை தி நேவிகேஷன் புக் ஆஃப் தி பாஸ்ட். அதே ಹೇಳ್ತಾರೆ, ಇದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಏನೋ ಹಡಗದಲ್ಲಿ ಈ ಬೋಟಲ್ಲಿ ಶಿಪ್ಪಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಅವ್ರಿಗೇನಿರಲ್ಲ, ಯಾವ್ದು ಇರ್ತೀವಿ ಒಂದು ಕಮ್ಯುನಿಕೇಶನ್ಸ್ ಇರಲ್ಲ. ಅದೇನೋ ವೈರ್ಲೆಸ್ ಕಮ್ಯುನಿಕೇಶನ್ ಆಗಲಿ, ಇಂಟರ್ನೆಟ್ ಆಗಲಿ, ವೈಫೈ ಎಲ್ಲ ಏನಿಲ್ಲ, ಏನು ಟೆಕ್ನಾಲಜಿ ಸಿಕ್ಕಲ್ಲ. ಅದ್ರಲ್ಲಿ ಏನು ಸಿಗ್ತದೆ, ಸಿಟಿಯಲ್ಲೇ ಟವರ್ ಸಿಕ್ಕಲ್ಲ, ಅಲ್ಲೋ ಏನು ಸಿಗ್ತದೆ. ಅದಕ್ಕೆ ಹೆಂಗೆ ಹೋಗ್ತಾರೆ ಅಂತಂದರೆ ಆಲ್ರೆಡಿ ಎಲ್ಲ ಮ್ಯಾಪನ್ನು ಹಾಕ್ಬಿಡ್ತಂತೆ. ಅಂದ್ರೆ ಈ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡ್ ಅಂತೆಲ್ಲ ಕೇಳಿದಿರಲ್ಲ ಸ್ಕೂಲ್ ಓದ್ಬೇಕಾದ್ರೆ, ಇದೆಲ್ಲ ಮ್ಯಾಪ್ ಮಾಡ್ಬಿಟ್ಟು ಇಂಥ ಡಿಗ್ರಿಯಲ್ಲಿ ಇಂಥ ಡಿಸ್ಟೆನ್ಸಲ್ಲಿ ಹಿಂಗೆ ಟ್ರಾವೆಲ್ ಮಾಡಿದ್ರೆ ಕರೆಕ್ಟಾಗಿ ಡೆಸ್ಟಿನೇಷನ್ಗೆ ಹೋಗ್ತಾರೆ ಅಂತ ಏನು ಮಾಡಿದ್ರು ಆಲ್ರೆಡಿ ಮ್ಯಾಪ್ನ ಮಾಡಿಬಿಡ್ತಾರೆ. ಅದು ಕರೆಕ್ಟಾಗಿ ಏನು ಮಾಡ್ತಾನೆ ಇವಾಗ ಫಿಕ್ಸ್ನ ಶಿಪ್ನ ಫಿಕ್ಸ್ ಮಾಡಿಬಿಟ್ಬಿಡ್ತಾರೆ, ಕರೆಕ್ಟಾಗಿ ಆಗ್ತದೆ ಇವಾಗ ಆ ಡೈರೆಕ್ಷನ್ಗೆ ಹೋಗ್ತದೆ ಅಂತ. ಈ ಥರ ಏನಾಗ್ಬಿಡಿದೆ ಜನರೇಷನ್ ಯಾರೋ ಒಂದು ಕಾಲಲ್ಲಿ ಏನು ಮಾಡಿದ್ರು ಸುತ್ತಲನ್ನ ಹಾಕಿ ಬಿಟ್ಬಿಡೋರೆ, ಕರೆಕ್ಟಾಗಿ ಬೋಟ್ ಏನಾಗ್ತದೆ ಇವಾಗ ಹೋಗ್ತಾರ ಥರ ಇದಂತೆ. ಹಾಂ,
ஆனால் இருபதாம் நூற்றாண்டுக்கு 5 வருடம் முன்னதாகவே நாம் நின்று கொண்டு ஏதோ ஒரு பெரிய கொந்தளிப்பு வந்து நம்மை வானமண்டலத்துக்குள் வளமாய் தூக்கி வீசி எறிந்தது போலவும் செவ்வாய் கிரகத்தின் கால்வாய் ஒன்றின் ஓரம் நம் அமர்ந்தது போலவும் தோன்றுகிற விசித்திரமானது ஒரு சூழ்நிலையை எதிர்கொண்டு இருக்கிறோம். ஆதரவு இது எங்கிதே அந்தந்திர ஏன்னா இவாக ஒன் சடன்னாக ஏன்னா ரெவல்யூஷன் தர ஆகிருந்தீங்க அப்படின்ற நம்ம தெரிஞ்சுட்டு எல்லாம் பிசாக்கிட்டங்க இது அந்த சமுதிரம் நெட்டி ஹோக்தா இருக்கு தெகுது எல்லாம் பிசாக்கிட்டங்க இது அந்த யூனிவர்ஸ்ல அவுட்டர் ஸ்பேஸ்ல பிசாக்கிட்டங்க இது அந்த அம்மா ஏன்னா மங்கள கிரகத்தில் பிசாக்கிட்டங்க ஐத்த அந்த அந்த ஏன்ரி அல்ல திக்கு இல்ல தசை இல்ல ஏன் மாடுக்கு அந்த ஏனாகல்ல அந்த ஜனங்களுக்கு ஏன் இஷ்ட தின ஏனாயிட்டு ஒன்று கரெக்டாக ஒன்று இதில் ஹோக்தா இது ஒரு ஃப்ளோ இவாக ஏனாகிது பிகாஸ் ஆஃப் எஜுகேஷன் திக்கு தசை தோடுது ஏனாகிது ತುಂಬ ಒಂದು ಕಂಗೆಟ್ಟಿ ಹೋಗುವಂತ ಒಂದು ಸಿಚುವೇಶನ್ ಅಂತೆ ಆಮೇಲೆ கிறிஸ்துவ சகாப்தத்தின் நூற்றாண்டுகளை நீராவியும் மின்சாரமும் வெறுமையாக்கி போடும் அளவிற்கு நம்மை கீழே கொண்டு வந்து விட்டன. இவை தயாரிப்பு மற்றும் வியாபார சந்தை ஒரு கூட்டணிக்குள் கொண்டு வந்து கடந்த காலத்தின் எல்லை கோட்பாடுகளையும் கணிப்புகளையும் சூழ்நிலை நிலைக்குலைய செய்துவிட்டன. அவைகள் உடனுக்குடனான ஒரு தகவல் தொடர்பின் மூலம் உலகத்தை ஒருங்கிணைத்து விட்டன. இதன் மூலம் இதற்கு முன் காலத்தாலும் தூரத்தாலும் அல்லது சட்டத்தில் முடிவு செய்யக்கூடிய வரையறைகளை கவிழ்த்துவிட்டன. கலங்கரை அல்லது அமேசனின் பருத்தியினுடைய விலை இமயமலையின் சமவெளி அல்லது நைல் நதியின் டெல்டா அல்லது அர்ஜென்டினாவின் கோதுமையுடைய விலை இன்றைய நாணய மதிப்பு உற்பத்தியின் பொருளின் விலையை கட்டுப்படுத்தும் கூடிய நிலைமை அவைகளின் பிரதிபலிப்பு உடனுக்குடன் பகல் வேளைக்குள் லிவர் பூவிலும் நியூ ஒர்லன்ஸிலும் சவன்னாவிலும் மெபைலிலும் சிகாகோவிலும் நியூயார்க்கிலும் தெரிந்துவிடும் தென்பகுதியின் பயிர்கள் மூலமாக மேற்பகுதியின் பண்ணை வீடுகளின் மூலமாகவும் அவைகள் ஒரு ஆச்சரியத்தை அனுப்புகின்றன. ಇವಾಗ ಎಜುಕೇಷನ್ ಅಥವಾ ಡೆವಲಪ್ಮೆಂಟು ಎಂತ ಸ್ಟೀಮ್ ಇನ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಅದರಿಂದ ಎಷ್ಟೋ ಒಂದು ಬದಲಾವಣೆ ಆಗಿದೆ ಕರೆಂಟಿಂದ ಅಂತಂತ ಹೇಳ್ತಾರೆ. ಅಂದರೆ ಏನ್ರಿ ಎಷ್ಟೋ ಒಂದು ದೂರದಲ್ಲಿರೋಂಥ ಒಂದು ರಾಜ್ಯಗಳ ನಡುವೆ ಕಮ್ಯುನಿಕೇಷನ್ ಏನಾಗಿದೆ ಅಷ್ಟೋ ವೇಗವಾಗಿ ಏನಾಗಿದೆ ಅಲ್ಲಿ ಹೋರಾಡೋಕ್ಕೆ ಶುರು ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅದೇನು ಎಕ್ಸಾಂಪಲ್ ಕೊಡ್ತಾರೆ ಅಂತಂದರೆ ಏನ್ರಿ ಫಸ್ಟ್ ಏನಾಗಿತ್ತಂದರೆ ಒಂದು ಒಂದು ದೇಶದಲ್ಲಿ ನಡೆಯುವಂಥ ಒಂದು ವಿಚಾರ ಇನ್ನೊಂದು ದೇಶದಲ್ಲಿ ನಡೆಯುವಂಥ ಒಂದು ಇದಕ್ಕೇನಾಗಿತ್ತು ತುಂಬ ತುಂಬ ದೂರ ಇರ್ತಾ ಇತ್ತು. ಇಲ್ಲಿಂದ ಏನೋ ನಡೆದಿರೋಂಥ ಒಂದು ಘಟನೆ ಇನ್ನೊಬ್ಬರಿಗೆ ಅದು ತಲುಪಬೇಕಂದ್ರೆ ಏನಾಗಿತ್ತು ತುಂಬ ತುಂಬ ಎಷ್ಟೋ ದಿನಗಟ್ಟಲೆ ಅಥವಾ ಎಷ್ಟೋ ಎಂತಾರೆ ಎಂತ ತಿಂಗಳಾನ್ಗಟ್ಟಲೆ ಆಗ್ಬಿಟ್ಟಿರೋದು. ಅದರ ಟೆಲಿಗ್ರಾಮ್ ಕಳಿಸ್ಬೇಕಂದ್ರೆ ಏನಾಗೋದು ಟೆಲಿಗ್ರಾಮ್ ಕಳಿಸೋ ಅದೇ ದಸ್ ಇಸ್ ದ ಫಾಸ್ಟೆಸ್ಟ್ ಮೀನ್ಸ್ ಆ ಕಾಲದಲ್ಲಿ ಯಾಕಂದ್ರೆ ಫೋನ್ಗಳು ಇರ್ತಾ ಇಲ್ಲ. ಟೆಲಿಗ್ರಾಮ್ ಕಳಿಸಿ ಏನಾಗೋದು ಅದನ್ನು ಹೋಗೋ ರೀಚ್ ಆಗೋತ್ತಿಗೆ ಇಲ್ಲಿ ಆರ್ಡಿ ಏನಾಗಿರೋರು ಹಾಸ್ಪಿಟ್ಲ್ ಇರೋರು ಸತ್ತ ಹೋಗಿ ಸಮಾಧಿಗೆ ಹೋಗ್ಬಿಟ್ಟಿರೋರು ಅಂದ್ರೆ ಅವ್ರು ತಿರ್ಗಾ ಬರೋದಕ್ಕೆ ಏನಾಗಿರೋದಲ್ಲ ಎಲ್ಲ ಮುಗ್ದೇ ಹೋಗ್ಬಿಟ್ಟಿರೋದು. ಸೊ ಆ ರೀತಿ ಏನಾಗೋದು ಇಷ್ಟೊಂದು ಡಿಸ್ಟೆನ್ಸ್ ಗ್ಯಾಪ್ ಇತ್ತು. ಇವತ್ತು ಏನಾಗಿದೆ ಎಲೆಕ್ಟ್ರಿಸಿಟಿ ಬಂದಿರೋದ್ರಿಂದ ಏನಾಗಿದೆ ಅಂದರೆ ಈ ಕಮ್ಯುನಿಕೇಷನ್ ಇದೆಲ್ಲ ಎಷ್ಟು ಎಷ್ಟು ಫಾಸ್ಟ್ ಆಗಿದೆ ಅಂತಂದ್ಬಿಟ್ಟು ಅದನ್ನ ಎಕ್ಸಾಂಪಲ್ ಕೊಡ್ತಾರೆ. ಏನು ಎಕ್ಸಾಂಪಲ್ ಕೊಡ್ತಾರೆ ಅಂತಂದರೆ ಗೋಧಿ ಎಕ್ಸಾಂಪಲ್ ಕೊಡ್ತಾರೆ. ಏನ್ರಿ ಗೋಧಿ ಆಮೇಲೆ ಕಾಟನ್ನು ಈ ಒಂದು ಬೆಳೆಗಳ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಜಾಗದಲ್ಲಿ ಬೆಳೆದಿರೋಂಥ ಒಂದು ವಸ್ತು ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಆಗೋದಕ್ಕಿಂತ ಮುಂಚೆನೆ ಅದು ಬೆಳೆ ಏನಾಗ್ತಾರೆ ಕ್ಲೀನಾಗೆ ಕ್ಲೀನಾಗೆ ಮಧ್ಯಾಹ್ನ ಒಳಗಡೆ ಏನ್ರಿ ಬೆಳಗ್ಗೆ ಬಂದು ಪ್ರೊಡಕ್ಷನ್ ಆಗಿ ಬಿದ್ದಿದ ತಕ್ಷಣನೇ ತಕ್ಕಂತ ಇಮ್ಮಿಡೆ ಮಧ್ಯಾಹ್ನ ಒಳಗೆ ಏನಂತಾರೆ ಈಜಿಪ್ಟಿಂದ ಎಲ್ಲಿ ಹೋಗ್ತಾನಂತೆ ನ್ಯೂ ಆರ್ಲೀನ್ಸ್ ಅಮೆರಿಕಕ್ಕೆ ಹೋಗಿ ಏನಾಗ್ಬಿಡ್ತಾರೆ ನ್ಯೂಸು ಹೋಗ್ಬಿಡ್ತಾರೆ. ನ್ಯೂಸ್ಗೆ ಹೋಗೋದಲ್ದಿರಿ ಮಾತ್ರ ಅಲ್ಲ ಇಮ್ಮಿಡಿಯೇಟ್ ಆಗಿ ಟ್ರೇಡ್ ಅದೇ ಏನಂತಾರೆ ಈ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಬರ್ತಾ ಬಂದಿತ್ತೀನಿ ಅಲ್ಲಿ ಶೇರ್ಸ್ ಕೂಡ ಏನಾಗ್ಬಿಡ್ತಾರೆ ಇಮ್ಮಿಡಿಯೇಟ್ ಆಗಿ ರಿಫ್ಲೆಕ್ಟ್ ಆಗ್ಬಿಡ್ತದೆ ಅಂತಂದ್ಬಿಟ್ಟು ಅಷ್ಟು ವೇಗವಾಗಿ ಏನಾಗಿದೆ ಇವಾಗ ಕಮ್ಯುನಿಕೇಷನ್ ಇದೆ ಅಂತ ನೋಡ್ತಿದ್ರ. ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಈ ಕಾಲದಲ್ಲಿ ಏನ್ರಿ ಎಷ್ಟು ಫಾಸ್ಟ್ ಆಗಿದೆ ಅಂತಂದ್ರೆ ಏನ್ರಿ ಯಾವ್ದೋ ಒಬ್ರು ಏನೋ ಒಂದು ಐಟಮ್ ಹೇಳಿದ್ರೆ ಒಂದು ಮಿಕ್ಸಿನೋ ಇಲ್ಲಾಂದ್ರೆ ಏನ್ರಿ ಒಂದು ಟಿವಿನೋ ಒಂದು ತೋಣಕ್ಕೆ ಒಂದು ಅಂಗಡಿಗೆ ಹೋದ್ರೆ ಐತಲ್ಲ ಈ ಪೈ ಅಂತೆ ಗಿರಿಯಾಸ್ ಅಂತೆ ಅದು ಇದಲ್ಲ ಏನ್ ಸರ್ ಒಂದು ಮೊಬೈಲ್ ಎಷ್ಟಪ್ಪ ಅಂದ್ರೆ 5,000 ರೂಪಾಯಿ ಅಂದ್ರೆ ಏನ್ ಸರ್ ಆನ್ಲೈನ್ದಲ್ಲಿ ಏನ್ ಮಾಡ್ತಾರೆ ಅವನ್ ಏನ್ ಹೇಳ್ತಾರೆ ಹೌದು ಸರ್ ಚೆಕ್ ಮಾಡಿ ನೋಡಿ ಸರ್ ಅಂತಾರೆ ಇಮ್ಮಿಡಿಯೇಟ್ ಅಲ್ಲೇ ಸ್ಪಾಟಲ್ಲಿ ಮಾಡ್ಬೋದಾ ಅದರ ಅದೇ ಅದ್ಯಾಕೆ ಸ್ಪಾಟಲ್ಲಿ ಇನ್ನು ಅಕ್ಕಪಕ್ಕ ಯಾವ ಅಂಗಡಿಗಳಿದೆ ಅವ್ನು ಎಷ್ಟೆಷ್ಟು ಆಫರ್ ಕೊಡ್ತಾವನೆ ವಿತ್ ಕಾಂಟ್ಯಾಕ್ಟ್ ನಂಬರ್ ಏನು ಮಾಡ್ಬೋದು ನೋಡ್ಬಿಟ್ಟು ಅವ್ನ ಮುಂದೆ ಫೋನ್ ಮಾಡಿ ನೋಡಿ ಸರ್ ಅವ್ನು ನಿಮ್ಗೆ ಚಿಪ್ ಕೊಡ್ತೀರಾ ಇಲ್ಲ ಅಲ್ಲಿ ಹೋಗ್ಲಾ ಅದೇ ಮಾಡ್ಬೋದು. ಸೊ ಆ ಥರ ಏನಾಗಿದೆ ಎಜುಕೇಷನ್ ಇವತ್ತು ಅಂದರೆ ಅಷ್ಟೊಂದು ಮೀನ್ಸ್ ಏನಾಗಿದೆ ಫಾಸ್ಟಾಗೆ ಇದೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅಂದರೆ ಏನ್ರಿ ಒಂದು ಜಾಗದಲ್ಲಿ ಒಬ್ಬರನ್ನ ಏನ್ರಿ ಯಾಮಾರ್ಸೋಕ್ಕೇನಿಲ್ಲ ಇವಾಗ ಇವಾಗ ಸಾಧ್ಯ ಇಲ್ಲ. ಸೊ ಈ ರೀತಿ ಏನಾಗಿದೆ ಅಂದರೆ ಜಗತ್ತು ಅಷ್ಟು ವೇಗವಾಗಿ ಏನಾಗಿದೆ ಇವಾಗ ಅದೇ ಅಂಡ ಎಂತ ಕಮ್ಯುನಿಕೇಷನ್ ಆಗಿದೆ ಅಷ್ಟು ಫಾಸ್ಟ್ ಆಗಿದೆ ಅದರ ಲೋಕದಲ್ಲಿ ಏನಿದೆ ಅಷ್ಟೊಂದು ಚೇಂಜಸ್ಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಅಮೆರಿಕ ಐರೋಪ್ಯ ವ್ಯವಸಾಯಿಗಳು ತಮ್ಮುಡಿಯ ನಿಲೆಮೆಯ ಕುರಿತು ನ್ಯಾಯಮಾಯ್ புகார் கூறுகின்றனர். கிராமப்புற ஜனத்தொகையானது நகர்ப்புறத்தை
நோக்கி விரைகிறது. இதனால் நகராட்சியின் கஷ்டங்கள் அளவுக்கின்றி அதிகரிக்கின்றது. முதலீட்டாளர்களோ சமசீர்படுத்த கூட்டு சேர போராடுகின்றனர். தொழிலாளர் சங்கங்களோ குறிப்பிட்ட அளவு வெற்றியுடன் அவைகளுக்கு மிக சிறந்தது என்று நம்புகிறதான ஒரு சூழ்நிலையை உருவாக்க தொடர்ந்து முயற்சி செய்து வருகின்றனர். நீராவி, மின்சாரம் மற்றும் கண்டுபிடிப்புகளின் உதவியால் கடந்த 50 வருடங்களில் ஏற்பட்ட அதிதீவிரமான முன்னேற்றம் உலகத்தின் உழைப்பின் சக்தியை ஒரு பக்கமும் மறுபக்கத்தில் உடனுக்குடன் உற்பத்தி செய்யும் விளைவுகளும் ஒன்றுக்கொன்று தொடர்புடையதாய் மக்களும் தொழிற்சாலைகளுக்கும் இடையிலான உறவை அத்தனை சுலபமாக மாற்றிவிட்டன. உலகமோ தன்னை இதற்காக இன்னும் தயார்படுத்திக் கொள்ளவில்லை. சேஞ்ச் ஆஃப் இதுக்கு ಟೆಕ್ನಾಲಜಿ ಮತ್ತೆ ಒಂದು ನಾಲೆಜ್ಗೆ ಲೋಕ ಏನಾಗಿಲ್ಲ, ಇನ್ನ ಇನ್ನ ಕಂಪ್ಲೀಟ್ ಆಗಿ ಸೆಟ್ ಆಗಿಲ್ಲ. ಅದರ ಈ ಒಂದು ಎನ್ವಿರಾನ್ಮೆಂಟ್ ಗೆ ಸೆಟ್ ಆಗ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಮ್ಮಿಡಿಯೇಟ್ ಏನಾಗಿರಲ್ಲ, ಒಂದೇ ಸ್ಥಿತಿಗೆ ಬೆಳಿಗ್ಗೆ ದಿನ ಟಕ್ ಅಂತ ಟೈಮ್ ಮಾಡಕ್ಕಲ್ಲ, ನಾವು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸ್ವಲ್ಪ ಸಮಯ ಆಗ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ತಾರೆ ಅಂತೀರಿ? ಹಾ, ತಕ್ಕಾಲ ಮತ್ತು ವರಂಗಾಲತ್ತಿನ ನಂಬಿಕೆಯಾನದು கல்வியின் மீது இருக்க வேண்டும். அப்பொழுதுதான் மேதாவிகள் சந்தர்ப்பங்கள் மற்றும் வல்லமையினால் 20th century பூகம்பத்தினால் உருவாக்கப்பட்ட குழப்பத்திலிருந்து ஒரு ஒழுங்கை ஏற்படுத்துவார்கள். அதிகாரத்தான ಕೆಹಾಸ್ ಅಂತ ಹೇಳ್ತಾರೆ ಗೊತ್ತಾ, ಏನಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಈ ಒಂದು ಇದೆಲ್ಲ ಸಿಚುವೇಶನ್ ಇಂದ ಹೊರಡೆ ಬರ್ಬೇಕು ಅಂದ್ರೆ ಆ ನಾಲೆಜ್ ಹೆಂಗಿರ್ಬೇಕು ಅಂದ್ರೆ ಒಂದು ಪ್ರಾಪರ್ ಆಗಿರೋ ನಾಲೆಜ್ ಏನಾಗಿರ್ಬೇಕು ಇದ್ರೇನೆ ಇದನ್ನ ಏನ್ರೆ ಇಂದ ಒಂದು ಬ್ಲೆಸ್ಸಿಂಗ್ಸ್ ಬರಕೇನಂತೆ ಒಂದು ಸಾಧ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ನೋಡ್ಬೇಕು ಏನ್ರಿ ಅಂತಂದ್ರೆ ಈ ಲೋಕ ಇದು ಸೆಟ್ ಆಗೋದಕ್ಕೆ ಏನ್ಬೇಕು ಟೈಮ್ ಬೇಕು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನಮ್ಮ ಇನ್ನೊಂದ್ ಕಡೆ ಹೇಳ್ಬೇಕ್ರೆ ತರ್ಡ್ ಚಾಪ್ಟರ್ ಅಲ್ಲಿ ಬಿಡ್ದಾರೆ, ತರ್ಡ್ ವಾಲ್ಯೂಮ್ ಹೇಳ್ತಾ ಬಿಡ್ದಾರೆ ಅಸಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ದೈ ಕಿಂಗ್ಡಮ್ ಕಮ್ ದೇವರಾಜ್ಯ ಹೆಂಗೆ ಭೂಲೋಕ ಸ್ಥಾಪನೆ ಆಗ್ತದೆ ಅಂತ ಹೇಳ್ಬೇಕ್ರೆ ದಿಢೀರ್ ಅಂತಂದ್ಬಿಟ್ಟು ಒಂದೇ ದಿನಕ್ಕೆ ಏನಾಗೋದಿಲ್ಲ, ಅದಾಗೋದಿಲ್ಲ. 6,000 years ಎಂಡಾಗೋಯ್ತು ಅದರ ನಾಳೆಯಿಂದ 1,000 years ಶುರು ಆಗ್ತದೆ. ನಮ್ಮ ನ್ಯೂ ಇಯರ್ ಮಾಡ್ತಾರಲ್ಲ 12 ಗಂಟೆ ಆಗಿದ ತಕ್ಷಣ ಎಲ್ಲ ಮುಗ್ದು ಕಥೆಗಳು ಮುಗ್ದೋಗ್ಬಿಟ್ರು ಎಲ್ಲ ಸಮಾಧಿಗೆ ಹೋಗ್ಬಿಟ್ರು. 12:01 ಆಗಿದ ತಕ್ಷಣ ಎಲ್ಲ ದಪ್ಪ ಎದ್ಬಂದ್ಬಿಡ್ತಾರ ಅಂತಂದ್ರೆ ಇಲ್ಲ, ಹಂಗೆಲ್ಲ ಆಗಲ್ಲ. ಹಂಗೆಲ್ಲ ಆದ್ರೆ ಸಮಾಜ ಏನ್ ಮಾಡೋಕ್ಕಾಗಲ್ಲ, ಅದನ್ನ ಕೋಪ ಮಾಡೋಕ್ಕಾಗಲ್ಲ. ಅದರ ಎದ್ ಬಂದವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಯಾರಪ್ಪ ಇರ್ತಾರೆ ಚಿಡಿ, ಯಾರಿಲ್ಲ ತಗೊಳ್ಳಿ, ಅವ್ರವ್ರೇ ಎದ್ ಬರ್ತಾರೆ. ಅವ್ರೇ ಹೆಣ್ಣು ಮಾಡ್ಕಾಯ್ತದ ಅವ್ರು ಎದ್ ಬಂದು ಏನ್ ಮಾಡ್ತಾರೆ, ಅವ್ನ ಕಂಟ್ರೋಲ್ ಮಾಡಕ್ಕೆ ಯಾರು ಇರ್ತಾರೆ ಅವಾಗ? ಎಷ್ಟು ಕನ್ಫ್ಯೂಷನ್ ಇರ್ತಾರೆ ವ್ಯವಸ್ಥೆ ಮಾಡಿ, ಯಾಕಂದ್ರೆ ಸತ್ಯ ಗೊತ್ತಿರೋ ಜನಗಳು ಯಾರು ಇರಲ್ಲ. ಅದರ ಸತ್ಯ ಗೊತ್ತಿರೋ ಜನಗಳು ಕಾನ್ಸಿಕ್ಯೂಷನ್ ಮಾಡ್ಕೊಳ್ಳೋ ಜನಗಳು ಎಲ್ಲ ಎಲ್ಲಿರ್ತಾರೆ, ಎಲ್ಲ ಪರ್ಲಾಗ್ತಿರ್ತಾರೆ. ಅದರ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸೋ ಕಾಲ್ಡ್ ಎಲ್ಲಾರು ಎದ್ಬಂದ್ಬಿಟ್ಟಾದ್ರೆ ಆ ಸಿಚುವೇಶನ್ ಹೆಂಗಿರ್ತದೆ ಅಂದ್ರೆ ಅವ್ರವ್ರಲ್ಲಿ ಏನಾಗ್ಬಿಡ್ತಾರೆ ಇವಾಗ ಗಲಿಬೀಡಿಗಳು, ಕನ್ಫ್ಯೂಷನ್ ಆಗ್ತದೆ. ಅದ್ ನೋಡ್ಬೇಕಾದ್ರೆ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಏನಾಗಿರ್ಬೇಕು, ಒಂದು ಗ್ರೂಪ್ ಆಫ್ ಪೀಪಲ್ ಫಸ್ಟ್ ಏನಾಗಿರ್ಬೇಕು, ಬಂದೇ ಎದ್ ಬಂದಿರ್ಬೇಕು. ಅದು ಯಾರಾಗಿರ್ಬೇಕು, ಯಾರಾಗಿರ್ಬೋದು ಅಂತ ಒಂದು ಕ್ವಶನ್ ಹಾಕ್ಬೇಕಾರೆ ಯಾರು ಬೇಕಾದ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಫಸ್ಟ್ ದೇವ್ರ ಬಗ್ಗೆ ಏನಾಗಿರ್ಬೇಕು, ಚೆನ್ನಾಗಿ ಗೊತ್ತಿರ್ಬೇಕು. ಇರೋ ಸಿಚುವೇಶನ್ ಆಲ್ರೆಡಿ ಏನೋ ಅವಾಗ ಎದ್ ಬರ್ಬೇಕು, ಏನ್ ಸಿಚುವೇಶನ್ ಏನೋ ಆ ಸಿಚುವೇಶನ್ ಆಲ್ರೆಡಿ ಏನಾಗಿರ್ಬೇಕು, ಅವರು ಅನುಭವಿಸಿರ್ಬೇಕು. ಅನುಭವಿಸಿ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಿ ಅದನ್ನ ಹೆಂಗೆ ತಪ್ಪಿಸ್ಕೊಂಡು ಅಂತ ಕೂಡ ಏನಾಗಿರ್ಬೇಕು, ಅವರು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಂಥ ಜನಗಳನ್ನ ಕಂಟ್ರೋಲ್ ಮಾಡೋದಕ್ಕೆ, ಇಂಥ ಜನಗಳ ಮೇಲೆ ಕಂಪ್ಲೀಟ್ ಅಂತ ಆಡಳಿತ ಮಾಡೋದಕ್ಕೆ ಕೆಪಾಸಿಟಿ ಇರೋ ಜನಗಳೇನಾಗಿರ್ಬೇಕು ಇರ್ಬೇಕು ಅಂತ ಹೇಳಿದ್ರೆ ಅದೇ ಯಾರ ಕೈಲಿ ಮಾತ್ರ ಸಾಧ್ಯ ಅಂದ್ರೆ ಇದು ಬರೀ ಇಸ್ರೇಲ್ ಜನಗಳಿಗೆ ಮಾತ್ರ ಸಾಧ್ಯ. ಅದಕ್ಕೆ ದೇವರು ಫಸ್ಟ್ ರಾಜ್ಯನ ಇಸ್ರೇಲ್ ಅಲ್ಲಿ ಮಾಡ್ತಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕ್ವಶನ್ ಕೇಳ್ಬೇಕ್ರೆ ಇಸ್ರೇಲ್ ಜನಗಳಿಗೆ ಆರ್ಡಿ ಏನ್ ಗೊತ್ತು, ದೇವ್ರ ಬಗ್ಗೆ ಎಲ್ಲಾ ಕ್ಲಿಯರ್ ಗೊತ್ತು. ಆದ್ರೆ ಒಂದೇ ಅವ್ನ್ ಗೊತ್ತಿಲ್ಲ ಏನಂದ್ರೆ ಯೇಸು ಕ್ರಿಸ್ತ ಮಸಿಹ ಅಂತ ಏನಂತ ಒಂದು ಪಾಯಿಂಟ್ ಗೊತ್ತಿಲ್ಲ. ಆ ಪಾಯಿಂಟ್ ಅನ್ನು ಕ್ಲಿಯರ್ ಆಗಿ ಮಾಡ್ಬಿಟ್ರೆ ಇಸ್ರೇಲ್ ಜನಗಳು ಅಟೋಮೆಟಿಕ್ ದೇವ್ರ ಮಾರ್ಗದಲ್ಲಿ ಏನಂತ ಕ್ಲೀನ್ ಆಗಿ ನಡ್ಬಿಡ್ತಾರೆ. ಆರ್ಡಿ ಏನ್ ಮಾಡ್ತಾರೆ ಇವಾಗ, ಆರ್ಡಿ ಸ್ಟ್ರಿಕ್ಟ್ ಆಗ ತುಂಬಾ ಆರ್ಥೋಡಾಕ್ಸ್ ಆಗಿದ್ರೆ ಇನ್ನ ಏನ್ ಮಾಡ್ತಾರೆ ದೇವ್ರ ಮಾರ್ಗಕ್ಕೆ ಕ್ಲೀನ್ ಆಗಿ ಅಲ್ಲೇನ್ ಮಾಡ್ಕೊಂಡು ನಡ್ಬಿಡ್ತಾರೆ. ಇವ್ರು ಕರೆಕ್ಟ್ ಆಗಿರ್ಬಿಟ್ಟ ಅಂದ್ರೆ ಇವ್ರ ಮುಖಾಂತರ ಏನ್ ಮಾಡೋದು ಎಲ್ಲರೂ ಜನಗಳಿಗೆ ಬ್ಲೆಸ್ಸಿಂಗ್ಸ್ ಏನ್ ಮಾಡೋದು ತರ್ಬೋದು ಅಂತ ಹೇಳ್ತಾರೆ. ಇವಾಗ ಇವನ್ನ ಹ್ಯಾಂಡಲ್ ಮಾಡಕ್ ಯಾರು ಬೇಕು, ಒಂದು ಒಳ್ಳೆ ಕೆಪಾಸಿಟಿ ಇರೋ ಜನಗಳೇನ್ ಬೇಕು, ಅದು ಆಡಿ ಯಾರು ಪಿತೃಗಳು. ಸೊ ಆ ಪಿತೃಗಳನ್ನ ಅವಾಗ ಎಬ್ಬಿಸ್ತಾಕ ಪಿತೃಗಳೇನ್ ಮಾಡ್ತಾರೆ ಸಿಚುವೇಶನ್ ಕ್ಲೀನ್ ಆಗಿ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಅವಾಗ ಇವಾಗ ಅದಕ್ಕೆ ಸತ್ತವರು ಕೂಡ ಒಂದೇ ಸರಿ ಬರ್ತಾರ ಅಂತ ಕೇಳ್ಬೇಕು, ಒಂದೇ ಸರಿ ಬರೋದಿಲ್ಲ, ಬ್ಯಾಚ್ ಬೈ ಬ್ಯಾಚ್. ಅದ ಫಸ್ಟ್ ಒಂದು ಬ್ಯಾಚ್ ಬರ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ ಏನ್ ಸಮಯ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಗ್ತಾರೆ, ಇನ್ನೊಂದು ಬ್ಯಾಚ್ ಬರ್ತದೆ. ಆ ಇನ್ನೊಂದು ಬ್ಯಾಚ್ ಹೋಗ್ಬಿಟ್ಟು ಇವ್ರೇನ್ ಮಾಡೋದು, ಅದಕ್ಕೆ ಮತ್ತೆ 25 ಅದೇ ಹೇಳ್ತಾರೆ, ನಾನು ಸೆರೆಮಲ್ಲಿ ಇದ್ದೆ ನನಗೆ ಬಂದು ಯಾವಾಗ ನೋಡಿದ್ರಿ, ನಾನು ಬಯಾರಿಕೆ ಆಗಿದ್ದೆ ನನ್ಗೆ ಯಾವಾಗ ನೀರು ಕೊಟ್ರೆ, ನಾನು ಹಸಿರಾಗಿದ್ದೆ ಯಾವಾಗ ನಾನು ಬಂದು ಊಟ ಕೊಟ್ರೆ ಅಂತ ಹೇಳ್ಬೇಕಂದ್ರೆ ಒಂದೊಂದು ಬ್ಯಾಚ್ ಇದ್ಬಿಡ್ತಾರೆ. ಅವ್ರಿಗೆ ಹೋಗಿ ಏನ್ ಮಾಡೋದು ಇವಾಗೆಲ್ಲ ಸ್ಪಿರಿಚುವಲ್ ಆಗಿ ಹೋಗಿ ಹೇಳೋದು, ಅದರ ವಸ್ತ್ರ ಇಲ್ದ ನನಗಿದೆ ನನಗೇನ್ ಮಾಡಿ ವಸ್ತ್ರ ಪೂಜಾರಿ ಎದ್ ಬರ್ತಾನೆ, ಅದರ ಮನೆ ಹತ್ರ ದೇವಸ್ಥಾನ ತಡೆಯಪ್ಪ ಹೋಗ ನಾವು ಗಂಟೆ ಬರ್ತಾನೆ ಅಂತ ಹೋಗ್ತಾನೆ, ಏ ಬರಪ್ಪ ಇಲ್ಲಿ ಅಲ್ಲರ ಯಾವ ಬಟ್ಟೆ ಗಿಟ್ಟೆಲ್ಲ ಬಿಚ್ಚಾಕೋ, ಏನಿಲ್ಲ ಆ ಬಟ್ಟೆ ಇಲ್ಲ, ಯಾವ ಬಟ್ಟೆ ಹಾಕೋ ಯೇಸು ಕ್ರಿಸ್ತನ ನೀತಿ ವಸ್ತ್ರ ಹಾಕೋ, ಅವ್ರೇ ನಿಮ್ಗೆ ಏನಂತ ನೀತಿವಂತಿಕೆ ಕೊಟ್ಟಿರೋದು ಅಂತಂದ್ಬಿಟ್ಟು ಅವ್ನ ಏನ್ ಮಾಡ್ಬೇಕು ಇವಾಗ ವಸ್ತ್ರ ಕೊಡ್ಬೇಕು, ಚೆನ್ನಾಗಿ ನೀರು ಕೊಡ್ಬೇಕು ಕುಡಿಯೋದಕ್ಕೆ ಸತ್ಯ ಹೊಟ್ಟೆ ತುಂಬಾ ಏನ್ ಮಾಡ್ಬೇಕು ಇವಾಗ ಆಹಾರ
ಕೊಡಬೇಕು, ಪಾಪನ ಬಿಡುಗಡೆ ಮಾಡೋಕೆ ಒಳ್ಳೆ ಡಾಕ್ಟರ್ಗೆ ಏನ್ ಮಾಡ್ಬೇಕು ಚಿಕಿತ್ಸೆ. ಇದನ್ನೇ ಕ್ರಿಸ್ತನ ರಾಜ್ಯದಲ್ಲಿ ಸಮಾಧಾನವಾಗಿ ನಿಧಾನವಾಗಿ ಮಾಡೋ ಪ್ರೊಸೆಸ್. ಸರಿ ಹೇಳ್ಬೇಕಾದ್ರೆ ದೇವರಾಜ ಬುಡಕ್ಕೆ ಸ್ಥಾಪನೆ ಆಗೋದು ಒಂದಿನಕ್ಕಾಗಂತ ಕೆಲಸ ಅಲ್ಲ ಅಂತ ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರೆ ಇವನ್ ಚರ್ಚ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದೇ ದಿನಕ್ಕೆ ಆಯ್ತಾರೆ ಅಂದ್ರೆ ಒಂದೇ ದಿನಕ್ಕೆ ಆಗಲ್ಲ, ಏನಾಗೋದು ಸ್ಲೋ ಆಗಿ ಆಗೋದು. ಆದ್ರೆ ಅದೇ ಹೇಳ್ತಾರೆ ಏನ್ ಕೇಳಿದೆ ಅಂತಂದ್ರೆ ಇಲ್ಲಿ ನೋಡೋಂತ ಎಕ್ಸಾಂಪಲ್ಸ್ ಕೂಡ ಏನಂತಂದ್ರೆ ಇವಾಗ ಇರೋಂತ ಕಂಟ್ರೋಲ್ ಇವಾಗ ಇರೋ ಸಿಚುವೇಶನ್ ಗೆ ಲೋಕ ಏನ ಮಾಡ್ತಾ ಇಲ್ಲ ಇವಾಗ ಅಡ್ಜಸ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಹಂಗಿರ್ಬೇಕ್ರೆ ವ್ಯವಸ್ಥೆ ಮಾಡಿದೀನಿ ದಿಢೀರ್ ಅಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಸತ್ತವರೆಲ್ಲ ಎದ್ಬಂದ್ಬಿಟ್ಟ ಅಂದ್ರೆ ಯಡಿಯೂರಪ್ಪ ಐ ಮೀನ್ ಸಿದ್ದರಾಮಯ್ಯ ಏನ್ ಮಾಡ್ತಾನೆ, ನರೇಂದ್ರ ಮೋದಿ ಏನ್ ಮಾಡ್ತಾನೆ ಯೋಚನೆ ಅವನೇ ಇಲ್ಲಪ್ಪ ಅಂತ ಹೇಳಿ ಅವಾಗ ಹೆಂಗಿರ್ತಾರೆ ಲೋಕ ವ್ಯವಸ್ಥೆ ಮಾಡಿ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಅಕ್ಕ ಅದಕ್ಕೆ ನೋಡ್ಬೇಕು ನಿಮ್ಮ ಅಕ್ಕ ಅದಕ್ಕೆ ತಕ್ಕಂತ ಪ್ರಿಪ್ರೇಷನ್ಸ್ ನಿಮ್ಗೆ ಫಸ್ಟೇ ಮಾಡ್ಬೇಕು. ಅದ್ರ ಅದೇ ನೋಡ್ಬೇಕಾದ್ರೆ ಇದೆಲ್ಲ ಆಗೋದ್ ಹೆಂಗೆ ಅಂದ್ರೆ ಸ್ಲೋ ಬೈ ಸ್ಲೋ ಪ್ರೊಸೆಸ್ ನೋಡಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿದ್ದೀನಿ. ಹಾ ಉಲಗತ್ತಿನ್ ಎಂದ್ರೆ ನೆರ್ಕಡಿಗಳು ಇರಂದುಕೊಂಡதான இருக்கின்றன. ಹ್ಮ್ இவைகள் தான் மனுக்குலத்தை இதைவிட மேலான மற்றும் உயர்வான நிலைக்கு உந்துதலாகவும் கடினமான முயற்சிக்காகவும் இருந்திருக்கின்றன. இதுவே சுதந்திரத்துக்கான இயக்கங்களின் உச்சக்கட்டத்துக்கும் காரணமாய் இருந்தன. இந்த சீர்திருத்தங்கள் அளவற்ற வேதனைகள் கோடிக்கணக்காரின் உயிர் பலி மற்றும் ராஜ்யங்கள் பிரதேசங்கள் ஆகியவற்றின் பாழாக்குதலுக்கும் காரணமாய் இருக்கின்றன. அடிமதனத்தை குருசேடுகள் ஐரோப்பாவிலிருந்து நீக்கின. பிரெஞ்சு புரட்சி ஜாதி கட்டுகளை உடைத்தெறிந்தது. சுயநலமே காரணமாயினும் உலகளவிய நவீன வாக்குரிமை மற்றும் பாராளுமன்ற அரசாங்கத்தினால் நெப்போலியன தலைவரானார். பல நூற்றாண்டுகளாய் இருந்த வேட்கையானது சுதந்திரம் இன்னும் கூடுதலான சுதந்திரத்துக்காகவே இருந்தது. சுதந்திரத்தை அடையும் போது உலக அனைத்திலும் சந்தோஷமும் சமாதானமும் இருக்கும் என்ற எதிர்பார்ப்பு இருந்து வந்தது. ஆங்கிலம் பேசும் மக்கள் சுதந்திரத்தை அதன் முழு அளவுடன் பெருமளவில் அடைந்தனர். இந்த சுதந்திரம் என்பது தங்கள் சொந்த ஜனங்களையே தங்களது ஆளுநர்களாகவும் சட்ட வல்லுநர்களாகவும் அதிகாரிகளாகவும் பெற வைத்தது. முரண்பட்டதை போலிருந்தாலும் உண்மையான கூற்று என்னவெனில் நாம் மாபெரும் ஆசீர்வாதம் என்று கருதி கொண்டிருக்கும் சுதந்திரம் என்பது உலகம் இதுவரைக்கும் அறிந்திராத அளவிற்கு ಅನೇಕ ವರ್ಷಗಳ ಮುಂಚೆ ಯಶಸ್ವಿ ಲೋಕದಲ್ಲಿ ಏನಾಗಿದೆ ಈ ತರ ಬದಲಾವಣೆಗಳು ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಎರಡ್ ಮೂರು ಎಕ್ಸಾಂಪಲ್ಸ್ ಕೊಡ್ತಾರೆ ಏನಂತಂದ್ರೆ ಯುರೋಪ್ ಅಲ್ಲಿ ಕ್ರೂಸೇಡರ್ಸ್ ಇದ್ರು. ಆ ಕ್ರೂಸೇಡರ್ಸ್ ಮುಖಾಂತರ ಏನಂತಂದ್ರೆ ಈ ಫ್ಯೂಡಲಿಸಂ ಅಂತ ಏನಿತ್ತು ಅದೇನೈತೆ ಅದು ಅದು ಫೋಟೋ ಆಯ್ತು. ಅದೇ ತರ ಏನ್ರಿ ಫ್ರೆಂಚ್ ಅಲ್ಲಿ ಫ್ರೆಂಚ್ ರೆವಲ್ಯೂಷನ್ ಆಗಿದೆ ಅಂತಂದ್ರೆ ಜಾತಿ ಒಂದು ಎಂತ ಬದಲಾವಣೆ ಅಂದ್ರೆ ಬಾರ್ಬೇರಿಯನ್ಸ್ ಮತ್ತೆ ಎಂತಂದ್ರೆ ಇಂಗ್ಲಿಷ್ ಪೀಪಲ್ಗೂ ಇರೋಂತ ಒಂದು ವ್ಯತ್ಯಾಸಗಳಿಂದ ಅದೇ ಇತ್ತು. ಅದು ಕೂಡ ಗ್ಯಾಪ್ ಹೊಟ್ಟಾಯ್ತು ಅದರ ಈ ರೀತಿ ಏನ್ರಿ ಒಂದೊಂದು ಟೈಮಲ್ಲಿ ರೆವಲ್ಯೂಷನ್ ಆಗ್ಬೇಕಾದ್ರೆ ಏನಾಗಿದೆ ಬದಲಾವಣೆಗಳು ಬಂದಿದೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ನೆಪೋಲಿಯನ್ ಅಲ್ಲ. ನೆಪೋಲಿಯನ್ ಏನ್ ಮಾಡೋದು ತುಂಬಾ ಒಂದು ದೊಡ್ಡ ರೆವಲ್ಯೂಷನ್ ತಂದ. ಅಂದ್ರೆ ಆ ಕಾಲದಲ್ಲಿ ಇರೋಂತ ಏನ್ರಿ ಒಂದು ಮೊನಾರ್ಕ್ಗಳು ಅಂದ್ರೆ ರಾಜ ಅಥವಾ ಈ ಪೋಪ್ಗಳು ತುಂಬಾ ದಬ್ಬಾಳಿಕೆ ಮಾಡಿ ಅವ್ರು ರೂಲ್ ಮಾಡತ ಒಂದು ಆ ಒಂದು ಇದು ಕಂಡೀಷನ್ ಏನ್ ಮಾಡ್ದ ಅದನ್ನ ಅದನ್ನ ಬದಲಾವಣೆ ಮಾಡ್ಬಿಟ್ಟ. ಅಂದ್ರೆ ಜನಗಳಿಗೆ ಏನಂತ ಒಂದು ಒಂದು ಪರಿಜ್ಞಾನ ಏನ್ ಮಾಡ್ದ ತಂದ್ಕೊಟ್ರು. ಅಂದ್ರ ಅದರಿಂದ ಏನಪ್ಪಾ ಆಯ್ತು ಅಂತಂದ್ರೆ ಆ ಸಿಚುವೇಶನ್ ಹೊರಗಡೆ ಬಂದು ಜನಗಳಿಗೆ ಏನಂತ ಒಂದು ಸಮಾಧಾನ ಸಿಕ್ತು. ಏನೋ ಸಮಾಧಾನ ಫಸ್ಟ್ ಅಲ್ಲ ಕಂಡೀಷನ್ ಏನಾಗಿಲ್ಲ ಇಲ್ಲ ಅದ್ರ ಆದ್ರೆ 100% ಅವ್ರಿಗೆ ಸಂತೋಷ ಸಿಕ್ತ ಅಂತಂದ್ರೆ ಸಿಕ್ಕಿಲ್ಲ. ಅದೇ ಏನಾಯ್ತಂದ್ರೆ ಒಂದು ಕನ್ಫ್ಯೂಷನ್ ತಪ್ಪಿಸ್ಕೊಂಡು ಇನ್ನೊಂದು ಕನ್ಫ್ಯೂಷನ್ ಏನಾದ್ರು ಅವರು ಸಿಗಾಕೊಂಡ್ರು ಅಷ್ಟೇ ಹೊರತು ಇದರಿಂದ ಏನಾಗಿಲ್ಲ ಅವ್ರಿಗೆ ಅಂದ್ರೆ ಯೂನಿವರ್ಸಲ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಸಿಕ್ಕಿಲ್ಲ ಅಂತ ಅದನ್ನ ಹೇಳ್ತಾರೆ. ಇದೊಂದು ವಿಪರ್ಯಾಸ್ಯ ಅಂತ ಹೇಳ್ತಾರೆ. ಏನು ವಿಪರ್ಯಾಸ್ಯ ಅಂತಂದ್ರೆ ಒಂದು ಸಂಗತಿಯಿಂದ ಮನುಷ್ಯ ಏನಾಗ ಇನ್ನೊಂದು ಸಂಗತಿಗೆ ಸಿಗಾಕೊಂಡೋದು. ಆದ್ರೆ ಅದೇ ನೋಡ್ಬೇಕ್ರೆ ಆಗಿನ ಕಾಲದಲ್ಲಿಂತ ಇವಾಗ ಡೆವಲಪ್ಮೆಂಟ್ ಆಗಿದೆ. ಆದ್ರೆ ಏನಾಗಿಲ್ಲ ಈ ಒಂದು 100% ಏನಾಗಿಲ್ಲ ಅಲ್ಲಿ ಲಿಬರ್ಟಿ ಆ ಮನುಷ್ಯನಿಗೆ ಬೇಕಾದ ಸ್ವಾತಂತ್ರ್ಯ ಏನಾಗಿಲ್ಲ ಅವನಿಗೆ ಹಂಗೆ ಸಿಕ್ಕಿಲ್ಲ. ಟ್ರಬಲ್ಸ್ ಇದೆ ಅದ್ ಏನಾಗಿದೆ ಟ್ರಬಲ್ಸ್ ಬೇರೆ ತರ ಆಂಗಲ್ ಅಲ್ಲಿ ಏನಾಗಿದೆ ಇವತ್ತು ಇದೆ ಅಂತ ಹೇಳ್ತಾರೆ. ಆಮೇಲೆ ಜರ್ಮನಿಯನ್ ಸ್ವಾತಂತ್ರ್ಯ ಪತ್ತು ವರ್ಷಗಳಿಗೆ ಮುನ್ 100,000 ಓಟುಗಳಾಗಿ ಇರುತ್ತದೆ. 1894 சில மில்லியனாக வளர்ந்திருக்கிறது. பிரான்சுடைய குடியரசுவாத சக்திகள் மாதத்துக்கு மாதம் இன்னும் தீவிரமாகவும் அச்சுறுத்தக்கூடியதாகவும் மாறி வருகிறது. விவசாய புரட்சியாளர்களும் தொழிலாளிகளும் கிரேட் பிரிட்டனின் ஆட்சியாளர்களின் சக்திக்கும் மேலாய் தொல்லை தருவதால் ஒவ்வொரு நாளும் மாற்றங்கள் உருவாக்குவதை தவிர வேறு எவ்விதத்திலும் இதற்கு மேற்கொள்ள முடியவில்லை. சிகாகோவில் ஒரு அரசாங்கவாத கழகம் இருந்தது. பலசாலிகளான பயிற்சி பெற்ற ஒரு சிறிய போலீசார் குழுவே கொள்ளை மற்றும்
சூறையாடல்களிலிருந்து அந்த மாபெரும் பட்டணத்தை காப்பாற்றினது. ஒரு தனி மனிதன் ரயில்வே தொழிலாளிக்கான ஒரு ஒருங்கிணைப்பை சில மாதங்களுக்குள்ளாகவே உருவாக்கினான். இது எவ்வளவு உறுதியானது என்றால், அவரது ஒரே ஒரு கட்டளையின் கீழ் தொழிற்சாலைகளிலும் இயக்கங்களினாலும் 20 கோடி ஜனங்கள் செயலாற்றுகின்றனர். சமுதாயங்களின் ஆதரவை ஏற்படுத்தும் சக்திகள் யாவும் தற்காலிகமாக முடக்கி வைக்கப்பட்டன. 2 ஆளுநர்கள் சரணடைந்து விட்டனர். அதோடு நமது தலைநகரின் மேற்கு பகுதியில் மேயர் தனது கட்டளைகளையும் கழகக்காரர்கள் தழுவிடமின்றி பெற்றனர். அந்த அளவுக்கு கழகக்காரன் சக்தி இருந்தது. தொழில் மற்றும் வர்த்தகத்தில் கணக்கிட முடியாத அளவிற்கு இழப்புகள் இருந்தன. ஐக்கிய அரசாங்கத்தின் வலிமையான கருத்தினால் மட்டுமே ಇದೇ ತಡಕ ಮುಡಿದಿದೆ. ಅದು ಇನ್ನೊಂದು ಫರ್ದರ್ ಎಕ್ಸಾಂಪಲ್ ಕೊಡ್ತಾ ಇದ್ದಂದ್ರೆ, ಈ ತರ ರೆವಲ್ಯೂಷನ್ ಯಾವ ಜಾಗದಲ್ಲಿ ಕೂಡ ಆಗಿದೆ ಅಂತಂದ್ರೆ, ಏನ್ರಿ ಫ್ರಾನ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ, ರಿಪಬ್ಲಿಕ್ ಎಲಿಮೆಂಟ್ಸ್ ಅದರ ಆಮೇಲೆ ಗ್ರೇಟ್ ಬ್ರಿಟನ್ ಆಮೇಲೆ ಚಿಕಾಗೋ ಅಲ್ಲಿ ನೋಡ್ಬೇಕ್ರೆ ಏನ್ರಿ ಅನಾರ್ಕಿ ತರ ಆಗೋಯ್ತು. ರಿಯಾಟ್ ಅಂತ ರಯಟ್ಸ್ ಆಗ್ಬಿಡ್ತಂತೆ. ಯಾವ ತರ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಒಬ್ಬ ಮನುಷ್ಯ ಏನ್ರಿ ಯಾವ ತರ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ ಅಂದ್ರೆ, ಒಂದು ಏನು ರೈಲ್ವೆ ಬಿಸ್ನೆಸ್ ಅವ್ರ ಆ ಕಾಲ ನೋಡ್ಬೇಕಾದ್ರೆ ಅಂದ್ರೆ ತುಂಬಾ ಫ್ಲರಿಶ್ ಆಗಿದೆ. ಯಾವ ಬಿಸ್ನೆಸ್ ಅಂದ್ರೆ ರೈಲ್ ಬಿಸ್ನೆಸ್ ಅದರ ಎಲ್ಲ ಕಡೆ ರೈಲ್ ರೋಡ್ಸ್ ಹಾಕಿ ಈ ರೈಲ್ವೆ ಟ್ರಾನ್ಸ್ಪೋರ್ಟ್ ಮಾಡಿದೇನ್ರಿ. ಆ ಕಾಲದಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡುದು ಅಂದ್ರೆ, ಆ ಮನುಷ್ಯನ್ ಕೇಳ ಎಷ್ಟೋ ಏನಂತಾರೆ ಲಕ್ಷಾಂತರ ಜನ ಏನ್ ಮಾಡೋರಂತೆ ಕೆಲಸ ಮಾಡುತ್ತೆ. ಆ ಮನುಷ್ಯ ಒಂದ್ ಕಮೆಂಟ್ ಕೊಟ್ರೆ 3 ಜನಾಗದಂತೆ, ಆ ಫುಲ್ ಆ ಫ್ಯಾಕ್ಟ್ರಿ ಆ ಇಂಡಸ್ಟ್ರಿನ ಏನ್ ಮಾಡೋದಂತೆ ಸ್ಟಾಪ್ ಆಗ್ಬಿಡಂತೆ. ಆ ರೀತಿ ಒಂದ್ಸರಿ ಆದವಾಗ ಎಷ್ಟೋ ಜನ ಗವರ್ನರ್ಗಳು ಮೇಯರ್ಗಳೇ ಅಂತಾರೆ. ಹೌದು ಹೌದಾ ಏನಂತ ಆ ಒಂದು ಪೊಸಿಷನ್ ದ ಬಿಟ್ಟೋಗುವಂತ ಒಂದು ಸನ್ನಿವೇಶ ಏನಾಗ್ಬಿಡ್ತಂತೆ ಅಲ್ಲಿ ಬಂದ್ಬಿಡ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಈ ರೀತಿ ಇಂತ ಒಂದು ಏನಂತಾರೆ ಒಂದು ಜನಗಳನ್ನ ಕಂಟ್ರೋಲ್ ಮಾಡೋದು ಏನಾಗಿದೆ, ತುಂಬಾ ಕಷ್ಟವಾದಂತ ಒಂದು ಸನ್ನಿವೇಶ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ 30 ವರ್ಷಗಳಿಗೆ ಮುನ್ನಿಂದ ಕಾಟಿಲಂ ಒಬ್ಬರು ಕಲೆಂಗರು ಮೆಕಾನಿಕ್ಕೂ ತೊಳಿಗಾಲಿಯೂ ಎಲ್ಲಾ ತುರೆಗಳಿಲಂ ಇಂದ್ರಂ குறைந்த நேர உழைப்பிற்கு 25% முதல் 50% கூடுதலாய் ஊதியம் பெறுகிறார். இது நமது கால் நூற்றாண்டு காலத்தில் முரண்பாடாக தோன்றினாலும் உண்மை கூற்றே. ஆகவே 30 வருடங்களுக்கு முன் வாங்கியதை காட்டிலும் தற்போது கிடைக்கும் 1/3 அதிகமான ஊதியமானது 30 வருடங்களுக்கு முன் வாங்கியதை காட்டிலும் 2 மடங்கு உடையதாயும் உணவையும் அவர்களுக்கு கொடுக்கிறது. ஒரு எக்ஸாம்பிள் கொடுத்தாரு. இன்னொரு பாராடாக்ஸ் பாராடாக்ஸ் அந்தரே ஒன்ற வர்ஸ்ட் கண்டிஷன் அந்த ஆ கால கம்பேர் பண்ண ஈ கால பெட்டர். ஆக இது எங்க இது அந்தரே ஏன்ரே இன்னா ತುಂಬ மோசமாகிற சங்கதிகள் கூட ஏನಾಗಿದೆ இது ಅಂತಂದ್ರೆ ब्लेसिंग्स ಇದೆ. ಅದೇ ತರ ಏನ್ರೇ ಇದನ್ನ ವರ್ಸ್ಟ್ ಸಿಚುಯೇಷನ್ ಕೂಡ ಇದೆ. ಅದೇ ಪಾರಾಡಾಕ್ಸ್ ಅಂತ ಹೇಳೋದು ಅದರ ಏನ್ ಪಾರಾಡಾಕ್ಸ್ ಅಂತಂದ್ರೆ, ಒಂದು ಕಾಲದಲ್ಲಿ ಲೇಬರರ್ಸ್ ಏನ್ರಿ ಸಿಕ್ಕಾಪಟ್ಟೆ ದುಡಿದು ಕೆಲಸ ಮಾಡೋರು ಅದರ, ಆದ್ರೆ ನಮ್ಮಷ್ಟು ಏನ್ ಮಾಡ್ತಾರಲ್ಲ ಸಂಪಾದನೆ ಮಾಡಕ್ ಆಗ್ತಾ ಇರಲ್ಲ. ಆದ್ರೆ ಏನಿತ್ತು ಅಂದ್ರೆ ನಮ್ಗಿಂತ ಸಂತೋಷವಾಗಿ ಏನಾಗರವ್ರು ಅವ್ರು ಬಾಳ್ತಾರೆ. ಅದೇ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ. ಅದೇ ವಿಪರ್ಯಾಸ್ಯ ಅಂತ ಹೇಳ್ತಾರೆ ಗೊತ್ತಾ. ಅಯ್ಯೋ ಏನಪ್ಪ ಇದು, ಎಲ್ಲಾ ಇದ್ರು ಏನಿಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಅವ್ರು ದೊಡ್ಡ ಕೊಟ್ಟ ಈಶ್ವರ ಇರ್ಬೋದು, ಹೊಟ್ಟೆ ತಿನ್ನಕೇನಿಲ್ಲ ಅವ್ಗೆ, ಒಂದು ಆರೋಗ್ಯ ಇರಲ್ಲ. ಅದೇ ಅಂತ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ. ಅದೇ ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಏನ್ರಿ ಮನುಷ್ಯ ಏನ್ ಮಾಡೋದಂತೆ ಬರೀ 25% ಏನ್ ಮಾಡೋದಂತ ಅಮೌಂಟ್ ನ ಸಂಪಾದನೆ ಮಾಡುತ್ತೆ. ಆದ್ರೆ ಹೆಂಗಿರ್ತಾ ಇದ್ದ ಸಂತೋಷವಾಗಿರ್ತಾರೆ. ಇವಾಗ ಏನಾಗಿದೆ ಅಂತಂದ್ರೆ, ಕಮ್ಮಿ ಸಮಯದಲ್ಲಿ ಆ ದುಡ್ಡು ಏನ್ ಮಾಡ್ತಾನೆ ಇವನ ಸಂಪಾದನೆ ಮಾಡ್ತಾನೆ. ಆದ್ರೆ ಏನಾಗಿದೆ ಅಂತಂದ್ರೆ, ಏನ್ರಿ ಹೇಳ್ತಾರೆ, ವೈಲ್ ಈ ರಿಸೀವ್ಸ್ ತಸ್ 1/3 ಮೋರ್ ದನ್ ಈ ಡಿಡ್ 30 ಇಯರ್ಸ್ ಅಗೋ, ಈಸ್ ಡಾಲರ್ ವಿಲ್ ಬೈ ಇನ್ ಕ್ಲೋತ್ಸ್ ಅಂಡ್ ಫುಡ್ ಟ್ವೈಸ್ ಆಸ್ ಮಚ್ ಆಸ್ ಇಟ್ ಡಿಡ್ 30 ಇಯರ್ಸ್ ಅಗೋ. ಏನ್ರಿ ಆ ಹಣಕಾಸು ಹೆಂಗ್ ಬರ್ತಾ ಇದೆ ಅಂತಂದ್ರೆ, 30 ವರ್ಷಕ್ಕೆ ಮುಂಚೆ ಏನೆಲ್ಲ ಖರೀದಿಸ್ಬೋದಾಯ್ತು, ಅದಕ್ಕಿಂತ ಅಧಿಕವಾಗಿ ಏನ್ ಮಾಡ್ಬೋದು ಖರೀದಿಸ್ಬೋದು ಅಂತ ಹೇಳ್ತಾನೆ. ಆದ್ರೆ ಏನಾಗಿದ್ರು ನೆಕ್ಸ್ಟ್ ಮುಂದೆ ಕೊಡ್ಬಿಡಿ ಅಂತೀನಿ ಹೇಳ್ತಾರೆ. ಒಪ್ಪಿಟ್ಟು ಪಾರ್ಕೋದು தொழிலாளிகள் நிச்சயமாய் அதிகமாக மகிழ்ச்சியில் இருப்பார்கள் என்றும், அதோடு தன்னுடைய வாழ்க்கையின் தேவைக்கு அதிகமாக கிடைக்கும் சம்பள பணத்தை ஒரு சேமிப்பு வங்கியில் நிச்சயம் போட்டு வைப்பார்கள் என்றும், அந்த நிதியானது மிக வேகமாய் இதுவரை ஒரு முதலீட்டாளர்களுக்கு என்றும் யாருமே நினைக்கக்கூடும், ஆனால் 30 வருடங்களுக்கு முன் 1/3 கூலியுடனும் அவரது பணத்தினால் வாங்கக்கூடியதை காட்டிலும் 2/1 அதிகமாய் வாங்கினாலும் கூட இன்று தற்கால உழைப்பாளிகள்
ಸಂಪಾದನೆ ಇತ್ತು ಆದ್ರೆ ತುಂಬಾ ತುಂಬಾ ಸಂತೋಷವಾಗಿರ್ತಾರೆ. ಇವಾಗ ಏನಾಗಿದ್ರೆ ಅದಕ್ಕಿಂತ ಹಣಕಾಸಿನ ಮಾಡ್ತಾರೆ, ಜಾಸ್ತಿ ಸಂಪಾದನೆ ಮಾಡ್ತಾರೆ. ಆದ್ರೆ ಏನ್ ತಿಳ್ಕೊಬಹುದು ಜನಗಳು, ಹೌದು ತಂದೆಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಆದ್ರೆ ಖಂಡಿತವಾಗಿ ಏನ್ ಮಾಡಿರ್ಬೋದು, ಆರಾಮಾಗಿ ಸೇವಿಂಗ್ಸ್ ಎಲ್ಲ ಮಾಡಿಟ್ಟಿರ್ಬೋದು, ಬ್ಯಾಂಕ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಇರ್ಬೋದು, ಅದೇ ತರ ಎಲ್ಲ ಸೌಕರ್ಯದಿಂದ ತುಂಬಾ ಸಂತೋಷವಾಗಿರ್ಬೋದು ಅಂತ ಅವ್ರು ಏನ್ ಸೆನ್ಸ್ಬೋದು. ಆಕ್ಚುಲಿ ಸಿಚುವೇಶನ್ ಹೆಂಗಿದೆ, ಅದು ಬದಲಾಗಿ ಅವರು ಏನು ಕೊಂಡ್ಕೊಂತ ಇದ್ರು ಸಂಪಾದನೆ ಮಾಡಿ, ಅದರಲ್ಲಿ ಒಂದ್ರಲ್ಲಿ ಮೂರು ಭಾಗ ಕೂಡ ಏನ್ ಮಾಡಕ್ಕಾಗ್ತಲ್ಲ ಇವಾಗ, ಕೊಂಡ್ಕೊಳಕ್ಕಾಗಲ್ಲ ಅಷ್ಟೊಂದು ಕಂಫರ್ಟಬಲ್ ಕೂಡ ಇರಕ್ಕಾಗ್ತಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ಬೇಕ್ರೆ, ಒಂದ್ 20 ವರ್ಷದ ಮುಂಚೆ ಏನಾಗಿರೋದು, ಒಂದ್ ಬೇಸಿಕ್ ಸ್ಯಾಲರಿ ಅಂತಂದ್ರೆ ಎಷ್ಟಿರೋದು, ಒಂದು ಏನಿದೆ 1,000-2,000 ಅವರ ಏನಪ್ಪ, ಒಂದು 3,000-4,000 ಏನ್ರಿ, ಇಟ್ ವಾಸ್ ಅ ವೆರಿ ಕಂಫರ್ಟಬಲ್ ಸ್ಯಾಲರಿ, ಹೌದಾ ಇಲ್ವಾ? ಗ್ಯಾಸ್ ಅಂದ್ರೆ ಎಷ್ಟೋ 100 ರೂಪಾಯಿ ಅಪ್ಪ, 100-75 ರೂಪಾಯಿ 80 ರೂಪಾಯಿ 100 ರೂಪಾಯಿ ತಗೊಂಡ್ರೆ 120 ರೂಪಾಯಿ 150 ರೂಪಾಯಿ ಬಂತು ಹೋಗಿ. 150 ರೂಪಾಯಿ ಕೊಟ್ರೆ ಗ್ಯಾಸ್ ಏನಾಗೋದು, ಬರೋದು ಎಲೆಕ್ಟ್ರಿಕ್ ಬಿಲ್ ಎಷ್ಟು ಬರೋದು, 50 ರೂಪಾಯಿ ಏನೋ ಬರೋದು ಅಷ್ಟೇ. ವಾಟರ್ ಬಿಲ್ ಎಷ್ಟು ಬರೋದು, 20-30 ರೂಪಾಯಿ. ಬಾಡಿಗೆ ಎಷ್ಟಿರೋದು, 500-600-1,000 1,000 ಅಂದ್ರೆ ಯೂಪ್ಪ ಓಕೆ ದೊಡ್ಡ ವಿಚಾರ. ಇನ್ಕ್ರಿಮೆಂಟ್ ಏನೋ ಬಾಡಿಗೆ ಜಾಸ್ತಿ ಮಾಡೋದು ಹೆಂಗೆ, 25% ಎಷ್ಟೋ ಒಂದ್ ವರ್ಷಕ್ಕೆ ಅವಾಗ ಐತ ತಗ 20 ರೂಪಾಯಿ 100 ರೂಪಾಯಿ ತಗೊಳ ಅಂತ ಅಂದ್ಬಿಟ್ಟಲ್ರ ಹಿಂಗಿರೋದು. ಅವಾಗ ಇಷ್ಟಾಗೋದು ಪ್ರಾವಿಷನ್ ಏನ್ ಮಾಡೋದು, 3,000 ಸಂಬಳ ಬಂದಂದ್ರೆ 1,000 ರೂಪಾಯಿ ಎಲ್ಲ ಹೊಟ್ಟೋಗ್ಬಿಡೋದಪ್ಪ. ಮಕ್ಳ ಫೀಸ್ 200 ರೂಪಾಯಿ 200 ರೂಪಾಯಿ ಗ್ರೇಟ್ ಅವಾಗ ಅದರ ಆಮೇಲೆ ಹೋಗೋಯ್ತು. ಇನ್ನ 1,800 ರೂಪಾಯಿ ಸೇವಿಂಗ್ಸ್ ಇದೆ. ಆ 1,800 ಅಲ್ಲಿ ಏನ್ರಿ ಮನೆಗೆ ಪ್ರಾವಿಷನ್ ಕಂಫರ್ಟಬಲ್ ಆಗಿ ಏನ್ಬೇಕಂತಂದ್ರೆ 800 ರೂಪಾಯಿ ತಂದಾಕ್ರೆ ಇಡೀ ತಿಂಗಳೇ ನೋಡೋಯ್ತು ತಿನ್ಬೋದಾಯ್ತು. ಅದ್ರ ಇವಾಗ ಏನಾಗಿದೆ, ಅದಕ್ಕಿಂತ ಮುಂಚೆ 4 ಲಕ್ಷ ಸಂಪಾದನೆ ಮಾಡ್ತಾರೆ. ಏನಾಗಿದೆ ಮಿನಿಮಮ್ ಸ್ಯಾಲರಿ 15,000 ಚಪರಾಸಿ ಕೂಡ ವಾಚ್ಮನ್ ಕೂಡ 15,000 ರೂಪಾಯಿ ಕೆಲಸ ಮಾಡೋ ಹಂಗಾಗ್ಬಿಡೈತಿ ಇವಾಗ ಎಲ್ಲರ. ಯಾಕಂದ್ರೆ ಸಿಚುವೇಶನ್ ಇರೋದು ಹಂಗೆ ಏನಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗ್ಬಿಟ್ಟಿದೆ ಮೊದ್ಲಿಕ್ಕಿಂತ ಇವತ್ತು ಜಾಸ್ತಿ ಆಗಿದೆ. ಮೊದ್ಲಿಗಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅಲ್ಲರ. ಅವಾಗ ನೋಡಿದ್ರೆ ಏನ್ ತಿಳ್ಕೊಬೋದು, ಇವ್ರಪ್ಪ ಒಂದ್ ಕಾಲ 3,000 ಸಂಪಾದನೆ, ಇವ್ ಮಗ ಏನ್ ಮಾಡ್ದವನೆ ಮಗ 15,000 ಸಂಪಾದನೆ ಮಾಡ್ತಾನೆ. ಹಾಗಾದ್ರೆ ಖಂಡಿತವಾಗ ಮಗ ಏನ್ ಮಾಡಿರ್ಬೇಕು, ಚೆನ್ನಾಗಿ ಸೇರಿಸಿಟ್ಟಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ಎಲ್ಲಪ್ಪ ಸೇರಿಸಿರಕ್ಕಾಗ್ತದೆ. ಈ ಕಾಲದಲ್ಲಿ ಒಂದು ಪ್ಯಾಂಟ್ ತಗೋಬೇಕಾದ್ರೆ ಎಷ್ಟು ಬೇಕು, 1,000 ರೂಪಾಯಿ ತಿಬಿಡ್ಬೇಕು ಅಲ್ರ. ಅದಕ್ಕೆ ಮೋದಿ ಡಿಸೈನ್ ಉಂಟ, 1,000 ರೂಪಾಯಿ ಸಾಲಪ್ಪ, ಒಳ್ಳೆ ಗಾಂಧಿ ನೋಟ್ ದೊಡ್ಡದೇ ಕೊಡ್ತೀನಿ ತಗೊಂಡು ಒಂದೇ ನೋಟ್ ತಗೊಂಡು ಏನ್ ಮಾಡಲ್ಲ, 1,000 ರೂಪಾಯಿ ಆಗಿತ್ತು, 2,000 ರೂಪಾಯಿ ಮಿನಿಮಮ್ ಬೇಕು ಅಂತ ಏನ್ ಮಾಡ್ದ ಅಲ್ವರ. ಅದೇ ಈಗೇನ ಬಿಟ್ಟಿದೆ, ಮಕ್ಳು ಸ್ಕೂಲ್ ಫೀಸ್ ಕಟ್ಬೇಕು ಅಂದ್ರೆ ಎಷ್ಟು ಬೇಕು, 2,000 ಒಳ್ಳೆ ಎಜುಕೇಶನ್ ಕೊಡ್ಬೇಕು ಏನ್ ಬೇಕು, ಇವಾಗ 2,000 ಇಟ್ಬಿಡ್ಬೇಕು ಅದರ. ಏನಂದ್ರೆ ಬೇಸಿಕ್ ಮನೇಲಿ ಒಂದು ಚಿಕ್ಕ ಮನೇಲಿ ಹೇಳ್ತೀನಿ ಅಂತಂದ್ರು 5,000 ಏನ 6,000 ಏನಾಗಿದೆ ಇವಾಗ ಅದರ. ಅಂದ್ರೆ ಮೆಜಾರಿಟಿ ಪೋರ್ಷನ್ ಏನಾಗಿದೆ ಅಂದ್ರೆ ಮನುಷ್ಯ ಏನ್ರಿ ಸಸ್ಟೈನ್ ಮಾಡೋದಿಕ್ಕೆ ಬಾಳೋದಿಕ್ಕಲ್ಲ ಅಂದ್ರೆ ಅವನು ಜೀವನನ ಕಂಟಿನ್ಯೂ ಮಾಡಕ್ಕೆ ಏನಾಗಿದೆ ಇವಾಗ ಇವಾಗ ಬೇಕಾಗಿದೆ. ಅದಕ್ಕೆ ನೋಡ್ಬೇಕ್ರೆ ಫಸ್ಟ್ ಕಿರೋ ಸಿಚುವೇಶನ್ಗು ಇವಾಗಿರೋ ಸಿಚುವೇಶನ್ ಏನಿದೆ ತುಂಬಾ. ಅದಕ್ಕೆ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ದಿಸ್ ಆಲ್ ಕಮ್ಸ್ ಆಫ್ ಎಜುಕೇಶನ್. ಇದೆಲ್ಲ ಏನ್ ಕಾರಣ ಅಂದ್ರೆ ಜ್ಞಾನ ಏನಾಗಿರೋದು ಹೆಚ್ಚಾಗಿರೋದ್ರಿಂದ ಬರ್ತಾರಂತ ಒಂದು ದುರಂತಗಳು. ನಾವ್ ಹೇಳ್ತಾರಲ್ಲ ದಾನಿಯಲ್ಲಿ ಅಂತ್ಯಕಾಲದಲ್ಲಿ ಏನಿರುತ್ತೆ, ಏನ್ ಹೆಚ್ಚಾಗ್ತಾರೆ ಜ್ಞಾನ ಹೆಚ್ಚಾಗ್ತಾರೆ ಮಂಚ ಅಲ್ಲಿ ಅಲ್ಲೆಲ್ಲೂ ಹೋಗ್ದಿರ ತೆಪ್ಪಗಿದ್ದಿದ್ರೆ ದಡ್ಡನಾಗೆ ಏನಾಗಿರೋದು ಚೆನ್ನಾಗಿರ್ತಾ ಇತ್ತು ಅಂತ ಅರ್ಥ ಅಲ್ವರ. ಇದು ನೋಡಿ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಅಸಲ್ ಇದ್ರ ಬಗ್ಗೆ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಮೆಂಟ್ ಓದಣ. ನೋಡ ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲ್ ಹೇಳ್ಬೇಕು ಹೇಳ್ತಾರೆ ನೋಡಪ್ಪ ಏನು ಅಂತ ಮನುಷ್ಯ 30 ವರ್ಷಕ್ಕೆ ಮುಂಚೆ ಏನಿತ್ತಂತೆ, ಅಬೆಂಡೆನ್ಸ್ ಆಫ್ ವರ್ಕ್ ಕೆಲ್ಸಕ್ಕೆ ಏನಿತ್ತಂತೆ ಆರಾಮಂಗೆ. ಯಾರು ಅನ್ಎಂಪ್ಲಾಯ್ಮೆಂಟ್ ಇದ್ರ ಇಲ್ಲ ಎಲ್ಲರಿಗೆ ಏನಾದ್ರು ಕೆಲಸ ಏನೋ ಒಂದ್ ಕೆಲಸ ಏನಾಗೋದು, ಗವರ್ಮೆಂಟ್ ಅಲ್ಲೇ ಕೊಡೋರಪ್ಪ SLC ಪಾಸ್ ಆಗ್ಬಿಟ್ರೆ ಮುದಾಗ ಏನ್ ಮಾಡೋದು ತಂದ್ಬಿಟ್ಟು IAS ಡಿಗ್ರಿ ಬಂದ್ಬಿಟ್ರೆ IAS ಆಫೀಸ್ ಕುಡಿಸ್ಬಿಡೋದು ಇವನ್ನ ಅದ್ರ ಆ ಕಾಲ ಹೆಂಗಿತ್ತಂತೆ ಹೌದಾ ಇಲ್ವಾ. ನಮ್ ತಾತನ ಕಾಲದಲ್ಲಿ ನಮ್ ತಾತ ಹೋಗ್ಬಿಟ್ಟು ಒಂದ್ ಸುಮ್ನೆ ಯಾರೋ ಒಬ್ರಿಗೆ ಸರ್ ಈ ತರ ನಮ್ ಮಗ್ಳಿಗೆ ಕೆಲಸ ಇಲ್ಲ ಅಂದ್ರೆ ಕರ್ಕೊಂಡ್ ಅವಾಗ ಸ್ಪಾಟ್ ಅಲ್ಲೇ ಅಂತಲ್ಲೇ ಗವರ್ಮೆಂಟ್ಗೆ ಅಪಾಯಿಂಟ್ ಮಾಡಿ ವಿಧಾನಸೌಧದಲ್ಲಿ ಏನ್ರಿ ಕೆಲಸ ಸಿಗ್ಬಿಟ್ಟು. ಇವಾಗೆಲ್ಲ ಏನಾಗಿತ್ತೆ ಅದಕ್ಕೆ ಹೇಳ್ತಾರೆ ಅಂತಂದ್ರೆ ಒಂದ್ ಕಾಲದಲ್ಲಿ ಇಷ್ಟೊಂದು ಏನ್ರಿ ಅಬೆಂಡೆನ್ಸ್ ಆಫ್ ವರ್ಕ್ ಕೆಲಸ ಮಾಡಕ್ಕೆ ಇತ್ತು ಅಷ್ಟೊಂದು ಜನಗಳು ಕಮ್ಮಿ ಇದ್ರು ಆಪರ್ಚುನಿಟಿ ಜಾಸ್ತಿ ಇತ್ತು. ಆಮೇಲೆ ಮನಿದ ತೆರಮೆಗಳು ಶರೀರ ಉಳಿಕೆ ದೇಹಕ್ಕೆ ಮೇಲೆ ಕುರೆಯುವಾಗೆ ಇರ್ತದೆ. ತೊಳಿಚಾಲೆಗಳಿಲ್ಲ ಆಲೆಗಳಿಲ್ಲ இரட்டை வேலை நேரம் உரையில் வேலை செய்யும் தொழிலாளிகள் கட்டாயப்படுத்தப்பட்டனர். ஆக்கலங்கிட்டு டபுள் டபுள் கெஸ கூட மாட்டே நிமக்கு இன்னா ಜಾಸ್ತಿ கொடுத்தீங்க ಅಂತ ಸಾಧ್ಯ கூட ಇರುತ್ತೆ ಇತ್ತು ಅಂತ ಓಟಿ ಗೀಟಿ
ಅಲ್ವರಾ ಅಂದ್ರೆ ಆತರ ಏನಾಗ್ತಿತ್ತು ಆತರ ಒಂದು ಸಾಧ್ಯತೆ ಇತ್ತು ಅಂದ್ರೆ ಬೆಳಿಗ್ಗೆ ಮಾಡಿದ್ರೆ ತಿರ್ಗ ಬಂದು ರಾತ್ರಿ ಮಾಡಿ ನಿಮ್ಗೆ ಅದು ಮಾಡ್ತೀನಿ ಅದಕ್ಕೆ ಅಡಿಷನಲ್ ಪೇಮೆಂಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಅಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಇತ್ತು ಅಂತ ಹೇಳ್ತಾರೆ ಅದೇ ಹೇಳ್ತಾರೆ ಫ್ಯಾಕ್ಟ್ರೀಸ್ ರೈಲ್ ರೋಡ್ಸ್ ಮಿಲ್ಸ್ ಇವೆಲ್ಲ ಏನಾಗಿತ್ತು ಇವಾಗೆಲ್ಲ ಆ ಕಲ್ಲಲ್ಲಿ ಇತ್ತು ಅಲ್ರ ಆಮೇಲೆ லட்சக்கணக்காய் வந்து கூட மிக சரியாக வேலைகள் பெற்றுக் கொண்டனர் அதனால் ஆனால் தற்போது தொழிலாளிகள் அவிரதமாய் இருக்கின்றனர் தொழிலாளர்கள் தேவையோ இயந்திரங்களின் உபயோகத்தால் எல்லா திசைகளிலும் மட்டுப்படுத்தப்பட்டு விட்டது இவாக என்ன லேபர் என்ன கிரேட் ஆகிய சப்ளை எங்கிதே இருக்கு சப்ளை தாராளமாகிதே சப்ளை எக்ஸஸ் ஆகிதே சப்ளை அதே இல்ல டிமாண்ட் இல்ல ಸಪ್ಲೈ ಬರ್ತಾರೆ ನನಗೆ ಸ್ಕೂಲಲ್ಲಿ ಓದ್ತಾನೆ ಅವ್ರೆ ಕಾಲೇಜಲ್ಲಿ ಓದ್ತಾರೆ ಎಲ್ಲಾರು ರ್ಯಾಂಕ್ ಸ್ಟೂಡೆಂಟ್ ಹೋಗ್ರಿ ಎಲ್ಲರೂ ಐ ಕ್ಲಾಸ್ ಪಾಸ್ ಆಗ್ತದೆ ಎಲ್ಲರೂ ಒಂದು ಫೀಲ್ಡಲ್ಲಿ ಸೇರ್ಕೊಂಬಿಟ್ರೆ ಕೆಲಸ ಇಲ್ಲ ಎಲ್ಲರಿಗೂ ಕೆಲಸ ಇಲ್ಲ ಅದೇ ಈ ಜೊತೆಗೆ ಏನಾಗಿದೆ ಅಂತಂದ್ರೆ ಏನೋ ಬೀಯಿಂಗ್ ಸೂಪರ್ ಸೀಡೆಡ್ ಬೈ ಮಿಷಿನರಿ ಸಾಲ ಇದಕ್ಕೆ ಇದೆಲ್ಲ ಏನಾಗಿದೆ ಇದಕ್ಕೆ ಇನ್ನೊಂದು ಏನಾಗಿದೆ ಒಂದು ಮಿಷಿನರಿ ಕೂಡ ಏನಾಗಿದೆ ಒಂದು ಜೊತೆಗೆ ಸೇರ್ಕೊಂಡಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹೇಳ್ತೀನಿ ஜனங்களில் பெரும்பாலானவர்களுக்கு வேலை வாய்ப்பு பெற்று உழைப்பதற்கு சந்தர்ப்பம் கிடைக்கவில்லை எனவே தவிர்க்க முடியாமல் ஊதியம் குறைகிறது அது ஹேள்தாரே என்று ஆ கால கம்பெனி மூலம் சேலரி ஏனாகிருபோதோ சேலரி ಚೆನ್ನಾಗಿರಬಹುದಪ್ಪ ಆರೆ ಗ್ಯಾರಂಟಿ ಇಲ್ಲ ಅದರ ನಿಮಗೆ 1 ಲಕ್ಷ ಕೊಡಬಹುದು 2 ಲಕ್ಷ ಕೊಡಬಹುದು ಕೆಲಸ ಮಾಡೋ ತನಕ ನಾಳೆನೇ ಬಿಟ್ಟು ಹೋಗೋ ಏನ್ ಮಾಡ್ತಾ ಇರ್ಬೇಕು ಬಿಟ್ಟು ಹೋಯ್ತಾ ಇರ್ಬೇಕು ಅಂದ್ರೆ ಎಷ್ಟು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಆಫರ್ಗಳು ಚೆನ್ನಾಗಿರ್ತದೆ ಅಲ್ಲ ಏನ್ರಿ ಸ್ಟಾರ್ಟಿಂಗ್ ಪ್ಯಾಕೇಜ್ ಅಲ್ಲರ ಅದು ಎಲ್ಲಿವರೆಗೂ ಇರ್ತದೆ ಇವಾಗಲೇ ನೋಡ್ರೆ ಕಾಂಟ್ರಾಕ್ಟ್ ಲೇಬರ್ ತರ ಮಾಡ್ಕೊಂಬಿಟ್ಟವ್ರೆ ಕಾಂಟ್ರಾಕ್ಟ್ ಲೇಬರ್ ಅಂದೇನೋ ಅವನಿಗೆ ಒಂದು ಸೆಟ್ ಆಫ್ ವರ್ಕ್ ಇರ್ತಾರೆ ಆ ವರ್ಕ್ ಮುಗಿಯೋ ತನಕ ಮಾತ್ರ ಇರ್ತದೆ ಸೆಟಪ್ ಹೇಳಿದ್ರೆ ಕೆಲಸ ಮುಗಿದ ತಕ್ಷಣ ಏನ್ ಮಾಡ್ತಾರೆ ಅಷ್ಟೇ ಮನೆಗೆ ಮುಗಿಯುತ್ತೆ ಅವ ಅಲ್ಲಿವರೆಗೂ ಪ್ಯಾಕೇಜ್ ಏನಾಗಿರ್ತದೆ ಆಮೇಲೆ ಏನ್ ಹೇಳ ಕೆಲಸ ಅನ್ನೋದು ಸಿಕ್ಕಲ್ಲ ಅವ್ನು ಇನ್ನೊಂದು ಆಪರ್ಚುನಿಟಿ ಉಳಿತಿ ಅನ್ನೋ ಕೂಡ ಏನಾಗಿರ್ಲಿಲ್ಲ ಅವಾಗ ಸಿಕ್ಕದಿಲ್ಲ ಯಾಕಂದ್ರೆ ಅವನಕಿಂತ ಹೊಸದಾಗಿ ಬರೋರು ತುಂಬಾ ಜನ ಏನಿರ್ತಾರೆ ಇರ್ತಾರೆ ಕಮ್ಮಿ ಕೆಲಸಕ್ಕೆ ಕಮ್ಮಿ ಸಂಬಳಕ್ಕೆ ಮಾಡೋದೇನ ತುಂಬಾ ಜನ ಆಪರ್ಚುನಿಟೀಸ್ ಯಾರು ಕೊಡ್ತಾರೆ ಅಂತವ್ರಿಗೆ ಏನ್ ಮಾಡ್ತಾರೆ ಅಲ್ಲಿ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಏನ್ ಮಾಡ್ತಾರೆ ಕ್ಲೀನ್ ಆಗಿ ಅವ್ನು ಇನ್ನೂ ಆಸಕ್ತಿನ ಕೆಲಸ ಮಾಡ್ತಾ ಯಾಕಂದ್ರೆ ಫಸ್ಟ್ ಟೈಮ್ ಹೊಸ ಬಂದಿರ್ತಾನೆ ಕೆಲಸಕ್ಕೆ ಅವರ ಹಂಗ ಅವ್ಗೆ 15,000 ರೂಪಾಯಿ ಕೊಟ್ಟು ಮಾಡ್ಸೋ ಬಂದ 10,000 ರೂಪಾಯಿ ಹೊಸ ಬಂದು ಕೊಟ್ಟರೇ ಮಾಡ್ತಾನೆ ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾನೆ ಯಾಕೆ ಹೇಳಿ ನೆಕ್ಸ್ಟ್ ವರ್ಷ ಏನ್ ಮಾಡ್ತಾನೆ ನಮ್ಗೆ ಜಾಸ್ತಿ ಕೊಡ ನೆಕ್ಸ್ಟ್ ವರ್ಷ ಇದ್ರೆ ತಾನೆ ಅವ್ನು ಇಟ್ಕೊಳ್ಳಲ್ಲ ಪ್ರಮೋಷನ್ ಟೈಮ್ ಏನ್ ಮಾಡೋದು ಏನೋ ಫಾಲ್ಟ್ ಗಿಲ್ಡ್ ಹಾಕ್ಬಿಟ್ಟು ಬಿಡೋದು ಇವಾಗ ಓಟ್ ಬಿಡೋದು ಅದ ಇದೇನಾಗಿದೆ ವರ್ಲ್ಡ್ ಇಂತ ಒಂದು ಇದಂತ ಒಂದು ಸ್ಮಾರ್ಟ್ ವೇ ಆಫ್ ವರ್ಕಿಂಗ್ ಅದ್ರೆ ಅದೇ ಏನಾಗ್ತದೆ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಕಂಪನಿ ಸಿಕ್ಕಾಪಟ್ಟೆ ಮಾಡ್ತಾರೆ ದುಡ್ಡು ಮಾಡ ಅದೇ ಹೇಳ್ತಾರೆ ಬಿಡದ್ರೆ ಹೇಳ್ತಾ ಅಂದ್ರೆ ಏನ್ರಿ ನಾಲೆಜ್ ಇಂದ ಈ ಮನುಷ್ಯ ನೋಡೋರಲ್ಲ ನೋಡ್ದಂದ್ರೆ ಒಂದು ಕಾಲದಲ್ಲಿ ಇವಾಗ ಇರೋ ನಾಲೆಜ್ಗಿಂತ ಏನ್ರಿ ನಾಲೆಜ್ ಇಲ್ದಿರೋ ಸಿಚುವೇಶನ್ ಹೇಗಿದೆ ಎಷ್ಟೋ ಒಂದು ಬೆಟರ್ ಆಗಿದೆ ಅದರ ಇವಾಗ ಹೆಂಗಿದೆ ಅಂತಂದ್ರೆ ತಂದೆ ತಾಯಿಗಳು ಕಷ್ಟ ಪಡೋದು ಮಕ್ಳುಗಳು ಕ್ಲೀನ್ ಆಗಿ ಏನಾಗ್ತದೆ ಗೊತ್ತಾಗ್ತದೆ ಒಂದ್ ಕಾಲದಲ್ಲಿ ಹೆಂಗಿತ್ತು ತಂದೆ ತಾಯಿಗಳು ಕಷ್ಟ ಪಡೋದು ಮಕ್ಳುಗಳಿಗೆ ಏನಾಗ್ತಾ ಇರ್ಲಿಲ್ಲ ಗೊತ್ತಾಗ್ತಾ ಇರಲ್ಲ ಇಲ್ಲ ಹಿಂಗಿದೆ ಅಂತಬಿಟ್ಟು ಇವತ್ತು ಏನಾಗಿದೆ ಅಂದ್ರೆ ಅವರು ಕ್ಲೀನ್ ಆಗಿ ಏನಾಗ್ತಾರೆ ಅನಲೈಸ್ ಮಾಡಿ ಕ್ಲೀನ್ ಆಗಿ ಏನಾಗ್ತಾರೆ ಯಾಕಂದ್ರೆ ಏನಂದ್ರೆ ಟ್ರೆಂಡ್ ಏನಾಗಿದೆ ಇವಾಗ ಚೇಂಜ್ ಆಗಿದೆ ಸ್ಕೋಪ್ ವಿಜುವಲ್ಸ್ ಅವ್ರು ಅಬ್ಸರ್ವ್ ಮಾಡೋದು ಎಲ್ಲ ಏನಾಗಿದೆ ಬದಲಾವಣೆ ಇದೇ ಹೇಳ್ತಾರೆ ದಿಸ್ ಇಸ್ ಆಲ್ ಕಾಸಸ್ ಆಫ್ ನಾಲೆಜ್ ಅಂತ ಹೇಳ್ತಾರೆ ಆಮೇಲೆ போராடும் களமானது இன்றைய தேவைக்காய் மட்டுமன்றி எல்லா காலத்துக்கும் ஆனது இந்த தேசத்தை நாம் முன்னேற்றுவது நமது தேவைக்காய் மட்டுமன்றி பின்வரும் காலங்களுக்கு சேர்த்துதான் அடிமைத்தனத்தை நாம் மேற்கொண்டு விட்டோம் பல தீர்மானங்களை செய்து கொள்ளும் முறைமையும் அழித்து விட்டோம் இப்போது மீதமுள்ள நமக்குள்ளே விரோதி அறியாமை மட்டுமே இன்னொன்று பாயிண்ட் எழுதுறேன் யாரோ யாரோ எழுதல ಡೀಪ್ ಅಂತಂದ್ಬಿಟ್ಟು ಅವ್ರು ಏನಂತ ಪಾಯಿಂಟ್ ಏನ್ ಹೇಳ್ತಾ ಇದ್ರು ಏನ್ ಹೇಳ್ತಾ ಅಂದ್ರೆ ನಾವು ಎಲ್ಲಾ ತರ ಹೋರಾಟ ಓಡಾಡ್ತಾ ಇದ್ರಿ ಅದರ ನಾವು ಏನಂತಾರೆ ಸ್ಲೇವರಿಂದ ಹೊರಗಡೆ ಬಂದ್ಬಿಟ್ಟಿರಿ ಆಮೇಲೆ ಪಾಲಿಗೇಮಿ ಅಂದ್ರೆ ಅದೇ ಒಂದ್ ಕಾಲ ಹೇಳ್ದಲ್ಲ ಈ ಡೌರಿ ಅಂತೆ ಈ ಸತಿ ಸಿಸ್ಟಮ್ ಅಂತೆ ಈ ಸ್ಲೇವ್ ಟ್ರೇಡ್ ಇವೆಲ್ಲ ಬಿಟ್ಬಿಟ್ರೆ ಎಲ್ಲ ಆದ್ರೆ ನಾವ್ ಇವಾಗ ಏನ್ ಫೈಟ್ ಮಾಡ್ಬೇಕು ಅಂತ ಹೇಳ್ತಾರೆ ಮೂಢನಂಬಿಕೆ ಮೂಢನಂಬಿಕೆ ಅಂತ ಹೇಳೋದಕ್ಕಿಂತ ಏನಂತಾರೆ ಇಲಿಟ್ರಸಿ ಅದನ್ನ ಫೈಟ್ ಮಾಡ್ಬೇಕು ಅಂತ ಹೇಳ್ತಾರೆ ಈಗ ಬಿಡದ ರಸಲ್ಲಿ ಉತ್ತರ ಕೊಡ್ತಾ ಅಂತೀನಿ ಏನ್ ಉತ್ತರ ಕೊಡ್ತಾರೆ ಓದಿಂತೀನಿ கல்வியின் மூலமாக அறியாமையின் ஒரு பகுதி மட்டுமே நீக்கப்பட்டதினாலேயே இந்த அனைத்து அதிருப்திகளும் தீமைகளும் வந்திருக்கிறது ஆனால் முழுமையான கல்வியை பெற்றுவிட்டால் எவ்வளவு அராஜகமும் அச்சமும் தரும் துன்பங்களும் வரக்கூடும் இப்படிப்பட்ட தீமைகள் மற்றும் அதிருப்திகள் அனைத்திற்கும் ஒரு தீர்வை கொண்டு வருவதற்காகவே நான் இங்கு வரவில்லை என்கிறார் திரு ಅದೇ ಹೇಳ್ತಾ ಅಂತೀನಿ ಬದ್ರಸಲ್ ಪಾಯಿಂಟ್ ಹೇಳ್ತಾರೆ ಏನಪ್ಪ ಇವಾಗ ನಮ್ಗೆ ಬಂದಿರೋ ಜ್ಞಾನ ಹೆಂಗಿದೆ ಅಂತಂದ್ರೆ ಸ್ವಲ್ಪ ಜ್ಞಾನ ಏನಾಗಿರೋದು ಬಂದಿರೋದು ಅದರ
ಈ ಮೇಲ್ ಹೇಳಿದ್ರೆ ಅಂತ ಒಂದು ಇಂಟೆಲಿಜೆಂಟ್ ಪರ್ಸನ್ ಅದ್ರ ಪ್ರಕಾರ ನಮ್ಗೆಲ್ಲಾರು ಜ್ಞಾನ ಬಂದ್ಬಿಟ್ರೆ ಎಲ್ಲಾರು ಸೊಲ್ಯೂಷನ್ ಬಂದ್ಬಿಡುತ್ತೆ ಅಂತಂದ್ರೆ ತಗೊಂಡಂದ್ರೆ ಇನ್ನ ಜ್ಞಾನ ಬಂದಷ್ಟು ಏನಾಯ್ತಾರೆ ಇನ್ನ ಟ್ರಬಲ್ ಜಾಸ್ತಿ ಆಗ್ತಾ ಇರ್ತಾರೆ. ಇಷ್ಟು ಜ್ಞಾನದಿಂದ ಇಷ್ಟೊಂದು ಟ್ರಬಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ಫುಲ್ ನಮ್ಮ ಮನುಷ್ಯನ್ಗೆಲ್ಲ ಗೊತ್ತಾಗ್ಬಿಟ್ಟು ಏನ್ ಮಾಡ್ತಾನೆ ಈ ಸಿಸ್ಟಮ್ ಏನ್ ಮಾಡ್ತಾನೆ ಹರಿದೆ ಬಿಸಾಕ್ಬಿಡ್ತಾನೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಏನ್ ಹೇಳ್ತಾರೆ, ನಾಲೆಜ್ ಇಸ್ ನಾಟ್ ದ ಸೊಲ್ಯೂಷನ್. ಅದ ನಾಲೆಜ್ ಏನಲ್ಲ ಅದು ಒಂದು 100% ರೆಮಿಡಿ ಅಲ್ಲ ಅದರ. ಯಾಕಂದ್ರೆ ನಾಲೆಜ್ ಪ್ರಾಪರ್ ಆಗಿದ್ರೇನೆ ಏನ್ರಿ ಅದು ಅದು ಪ್ರಯೋಜನ. ಅದರ ಅಜ್ಞಾನ ಸರಿಯಾಗಿ ಇಲ್ಲ ಅಂದ್ರೆ ಏನಾಗಲ್ಲ. ಅದೇ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ಹೇಳ್ತಾರೆ ನೋಡಿ ಏನೋ ಅದನ್ನ. மேலும் ஏதாவது ஒரு வழியில் இதற்கான விமோச்சனம் பிறக்கும் என்கிறார். ஒரு குறிப்பிட்ட தீர்வை தன்னால் கூற முடியவில்லை என்று மௌனமாய் ஒப்புக்கொள்கின்றார். ಇದ ಹೆಂಗಾರ ಮಾಡ ಅಚೀವ್ ಮಾಡ್ಬೇಕು ಅಂತ ಹೇಳ್ತಾರೆ ಹೊರತು 100% ಏನ್ ಮಾಡಕ್ ಹೋಗಿಲ್ಲ ಅವ್ರ ಕಲೆ ಒಂದ್ ಇದು ರೆಮಿಡಿ ಕೊಡಕ್ ಆಗಿಲ್ಲ ಅಂತ ಹೇಳ್ತಾರೆ. ಇರುವವರು ಗವರ್ನರ್ಗಳು ಆಚಾರ್ಯರುಗಳೇ ಇವರ್ಗಳು ತಂಗಳ ಸ್ವಂತ ಪ್ರಚನೆಗಳ ತಾಂಗಳೇ ತಿದ್ದು ಕೊಳ್ಳ ವೇಂಡಂ. தன்னுடைய சட்டசபைகளையும் மற்றும் தலைவர்களையும் தாங்களே தேர்வு செய்து கொள்ள முடியும். தங்களுக்கு எதிராக தாங்களே கழகத்தை உண்டு பண்ணவோ தங்களுடைய சொந்த கழுத்துக்களை தாங்களே அறுத்துக் கொள்ளவோ முடியாது. விரைவாகவே தாம் தாமாகவே ஏதாவது ஒரு வழியில் தங்களது பிரச்சனைகளை தாங்களாகவே தீர்த்துக் கொள்வார்கள். ஆனால் அது சட்டத்தின் மூலமாய் சட்டத்தை கொண்டே செய்யப்படும். அது அறிவுக்குரிய அல்லது ஆக்கத்துக்குரிய முறையாக இருக்கும். எல்லாவித செல்வ செழிப்பும் உலக முன்னேற்றம் இருந்தும் கூட ஏன் இந்த அதிருப்தி என்ற கேள்வி இயற்கையானதே. இயந்திர கண்டுபிடிப்புகளின் வடிவேகமும் நீராவி மற்றும் மின்சாரத்தின் செல்வாக்கும் கடந்த 25 ஆண்டுகளில் 60% உலக முதலீட்டையும் 40% தொழிலாளிகளின் வேலையும் அழித்துவிட்டது. இயந்திரங்களின் 3 மடங்கு விரிவாக்கமும் புதிய மோட்டரின் கண்டுபிடிப்பும் இயந்திரங்களை உபயோகிக்கும் புதிய முறையும் பழமை ஆவைகள் யாவற்றையும் உபயோகமற்றதாய் மாற்றிவிட்டன. லோகத்தில் ஆகிற டெவலப்மெண்ட் இந்த எஷ்டு நஷ்டம் ஆகிது அந்தந்தரே இன்று 25 இயர்ஸ் அல்லி ஆல்மோஸ்ட் 60% ஆஃப் த கேபிட்டல் ஆஃப் த வேர்ல்டு ஏனாகிதே இட் இஸ் ஆல்மோஸ்ட் த்ரோன் அவுட். அதர் அந்த 40% ஆஃப் லேபர் இஸ் இன் அன்எம்ப்ளாய்மெண்ட். அதர் ஏன்ரி அந்த அர்த்த இன்ஜின் ஏன்னா ட்ரிப்பல் எக்ஸ்பேன்ஷன் இன்ஜின் த இன்வென்ஷன் ஆஃப் நியூ மோட்டார் the reputation of the forces by new application of machinery makes useless all the old ones. machinery kandirudinda enagide andre eshto capital kuda enagide adu 60% adu kuda enagilla adu kuda illa amale 40% janagalige illa kelsa yakare because of machinery adene bantu machinery andre because of education jnana tilvalike inda anta heltare amale இன்னும் அது கூட அது கலைஞர்கள் தன்னுடைய வேலைக்கு பயன்படுத்திய கருவிகளை ஒன்றுக்கும் உதவதாக்கிவிட்டது. திரளாய் இருக்கும் சாதாரண தொழிலாளிகள் ஒருமுறை அவர் ஆகும்படி நிர்பந்திக்கிறது. பெரும்பான்மையான மதிப்புக்குரியவைகளை அழித்து எத்தனையோ மக்களை வேலையிலிருந்து தூக்கி எறிந்துவிட்ட ஒரு அந்த சக்திகள் அதே சமயத்தில் உலகத்தில் ஆஸ்திக்கான கணக்கிட முடியாத ஒரு புதிய சூழ்நிலைகளையும் அதனுடைய ஜனங்கள் சௌரியங்களையும் சந்தோஷத்தையும் பெறுவதற்கான சந்தர்ப்பங்களை உருவாக்கி இருக்கின்றன. ஆனால் அதனுடைய சௌரியங்களையும் அதனுடைய சந்தோஷங்களையும் அறிவிக்க மேலாதனொரு கல்வி அவசியமாகிவிட்டது. ಒಂದು ಕ್ಲಾಸ್ ಆಫ್ ಪೀಪಲ್ ಏನಾಗಿದೆ ಅಂತಂದ್ರೆ ಇಟ್ ಇಸ್ ಟೋಟಲಿ ದೇ ಬಿಕಮ್ ಅನ್ಎಂಪ್ಲಾಯ್ಡ್. ಆದ್ರೆ ಅದೇ ಎಜುಕೇಶನ್ ಇನ್ನೊಂದು ಕ್ಲಾಸ್ ಪೀಪಲ್ ಏನಾದ್ರು ತುಂಬಾ ಬ್ಲೆಸಿಂಗ್ಸ್ ಗಳನ್ನ ತಂದಿದೆ. ಒಬ್ಬರಿಗೆ ಕಷ್ಟ ಏನಾಗಿದೆ ತಂದಿದೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ಆರ್ಟಿಷಿಯನ್ಸ್ ಅಂತ ಸ್ಕಿಲ್ಡ್ ಆರ್ಟಿಷಿಯನ್ಸ್ ಅಂತ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ಅದರ ಏನ್ ತಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆರ್ಟಿಸ್ಟ್ ಗಳು ಅದರ ಒಂದು ಕಾಲದಲ್ಲಿ ಏನ್ರಿ ಪೇಂಟಿಂಗ್ ಆರ್ಟಿಸ್ಟ್ ಅಂತ ಎಲ್ಲ ಮಾಡೋರಲ್ಲ ಎಲ್ಲ ಮಾಡೋರು ಅದರ. ಇವಾಗ ಏನೇ ಇದೆ ಪೇಂಟ್ರಿ ಗಿಂಟ್ರಿಗಳೇ ಇಲ್ಲ. ಮನೆ ಪೇಂಟ್ ಹೋಗೋದು ಕಷ್ಟ ಬರ್ತದೆ ಬೇರೆ ಏನಿಲ್ಲ ಬೇರೆಗೇನು ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ಇವಾಗ ಅವನು ಏನಂತಾರೆ ಕಷ್ಟಪಟ್ಟು ಪೇಂಟ್ ಮಾಡೋದೆಲ್ಲ ಕೊಟ್ರೆ ನೋಡಕ್ ಸೇರ್ತಾರೆ ಹೌದು ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಕಾಸ್ಟ್ ಕೂಡ ಏನಾಗಿದೆ ಕಾಸ್ಟ್ ಜಾಸ್ತಿ. ಯಾಕೆ ಪೇಂಟ್ ತಗೊಂಬೇಕಂದ್ರೆ ಫ್ರೀ ಆಗುತ್ತದ ಆತರ ಹನ್ನೆರಡು ಹದಿಮೂರು ಪೇಂಟ್ ಹೊಡಿಬೇಕು ಅಂದ್ರೆ ಅವ್ನೇನ್ ಮಾಡ್ಬೇಕು 12 ಡಬ್ಬಗಳನ್ನ ಇವಾಗ ತಗೊಂಬೇಕು ಅದು ಇಷ್ಟು ತೊಂದಾಯ್ತದ ಅದು ಕ್ವಾಲಿಟಿ ಪೇಂಟ್ಸ್ ಅದ ತಗೊಬೇಕು ಅಂದ್ರೆ ಏನಂತಾರೆ ಹೆಚ್ಚು ಕಮ್ಮಿ ಅವ್ನಿಗೆ 1,000 ರೂಪಾಯಿ ಆಗ್ಬೋದು
ಒಂದ್ ಚಿಕ್ಕ ಪೇಂಟಿಂಗ್ ಏನಿಲ್ಲ ಇಷ್ಟು ಇದೆಲ್ಲ ಇಷ್ಟು ಪೇಂಟಿಂಗ್ ನ ಒಂದ್ ಬ್ಯೂಟಿಫುಲ್ ಅಂತ ಒಂದ್ ಸೀನ್ರಿ ಪೇಂಟ್ ಮಾಡ್ಬೇಕಂದ್ರೆ ಎಷ್ಟಾಗ್ಬೋದು ಅವನಿಗೆ ಖರ್ಚು, ಅವನಿಗೆ ಒಂದ್ 1000 ರೂಪಾಯಿ ಆಗೋದು ಖರ್ಚು, ಅವನು ಆತರ ಪೇಂಟ್ ಮಾಡ್ಬೇಕು ಎಷ್ಟು ಜನ ತಗೊಂಬೇಕು ಟೈಮು, ಒಂದೇ ದಿನ ಆಗ್ಬಿಡ್ತಾರೆ ಬೆಳಿಗ್ಗೆ ಒಂದ್ ಸಾಯಂಕಾಲ ಮುಗಿಸ್ಬಿಡ್ತಾರೆ, ಒಂದ್ ಅಟ್ಲೀಸ್ಟ್ ಒಂದ್ 3-4 ಡೇಸ್ ಬೇಕು. 3-4 ಡೇಸ್ಗೆ ಒಂದ್ ದಿನ ಕೂಲಿ 500 ರೂಪಾಯಿ ಅಂತ ಹಾಕೊಟ್ರೆ ಎಷ್ಟು ಚಾರ್ಜ್ ಮಾಡ್ಬೋದು ಅದ್ ಮಾಡಿದ್ರೆ? ಇದಕ್ಕೆ 4,000-5,000 ಚಾರ್ಜ್ ಮಾಡ್ತಾರೆ, ಯಾರು ಕೊಡ್ತಾರೆ? ಅಯ್ಯ ಬೇಡ ಬಿಡಿ ಸರ್ ಅಂದ್ಬಿಟ್ಟು ಅವ್ನು ಇಂಟರ್ನೆಟ್ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ 500 ರೂಪಾಯಿ ಹೋಗ್ಬಿಟ್ಟು ಕ್ಲೀನಾಗಿ ಅವ್ರು ಪ್ರಿಂಟ್ ತಂದ್ಬಿಟ್ಟೆ ಮಾಡ್ಬಿಡ್ತಾನೆ. ಹೆಂಗಿರ್ತದೆ ಅವ್ರು ಮಾಡೋ ಪೇಂಟಿಂಗ್ ಇಂತ ಹೆಂಗಿರ್ತಾರೆ? ಇವಾಗ ಗ್ರ್ಯಾಂಡ್ ಆಗಿ ಸೂಪರ್ ಆಗಿರ್ತದೆ. ಅದೇ ಏನಾಗ್ಬಿಡ್ತಾರೆ, ಈ ತರ ನಾಲೆಜ್ ಬೆಳೀತಾ ಬೆಳೀತಾ ಏನಾಗಿದೆ ಅಂದ್ರೆ, ಈ ತರ ಒಳ್ಳೆ ಸ್ಕಿಲ್ಡ್ ಆಗಿರೋ ಲೇಬರ್ಗಳೇ ಒಳ್ಳೆ ಬ್ಯೂಟಿಫುಲ್ ಎಲ್ಲ, ಇವ್ರೇನಾಗ್ಬಿಟ್ಟು ಇವ್ರಿಗೆ ಏನಿಲ್ಲ ವರ್ಕ್ ಕಮ್ಮಿ ಆಯ್ತು. ಆದ್ರೆ ಒಬ್ರು ಒಂದು ಟೀಮ್ ಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ, ಇನ್ನೊಬ್ರಿಗೆ ಏನಾಗ್ತದೆ ಇವಾಗ ಲಾಭ? ಯಾರಿಗೆ? ಯಾರು ಇವಾಗ ಕಂಪ್ಯೂಟರ್ ಎಜುಕೇಶನ್ ಪಡೆದು ನೀಟ್ ಆಗಿಲ್ಲ ಇದೆಲ್ಲ ಮಾಡೋದಲ್ಲ, ಫೋಟೋಶಾಪ್ ಅಲ್ಲಿ ಕೊರಲ್ಡರ್ ಎಲ್ಲ ಕೆಲಸ ಮಾಡಕ್ ಕಲ್ತ್ಕೊಂಡ ಅವ್ನ್ ಏನಾಯ್ತು ಇವಾಗ ಅವ್ನ್ ಬ್ಲೆಸ್ಸಿಂಗ್ಸ್. ಯಾಕಂದ್ರೆ ಅವನ್ಕಿಂತ ಇವ್ನ ಏನ್ ಮಾಡ್ತಾನೆ ಜಾಸ್ತಿ ಇವಾಗ ದುಡಿತಾನೆ. ಅಂದ್ರೆ ಅವನು ಒಂದು ಒಂದು ಒಂದ್ ವಾರದಲ್ಲಿ 4 ಪೇಂಟಿಂಗ್ ಮಾಡಿದ್ರೆ ಇವ್ನು ಒಂದೇ ದಿನ 4 ಪೇಂಟಿಂಗ್ ಮಾಡಿ ಮುಗಿಸ್ತಾನೆ ಕಂಪ್ಯೂಟರ್ ಅಲ್ಲಿ. ಅದರ ಇವಾಗ ಅಂದ್ರೆ ಯಾರಿಗೆ ಲಾಭ ಜಾಸ್ತಿ? ಇವ್ಗ ಲಾಭ ಜಾಸ್ತಿ, ಅವಂಗೆ ಇವಾಗ ನಷ್ಟ. ಈ ತರ ಲೋಕದಲ್ಲಿ ಎರಡು ಬೈಫಿಕೇಶನ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ? ಎಜುಕೇಶನ್. ನಾನ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅದನ್ನ ಹೋದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್. ஒருவேளை இறக்கமும் தகுதியுடைய உணர்வு மட்டுமே, எதிர்காலத்தை அச்சுறுத்துவதும் தற்கால தீமைக்கு காரணமாக இருப்பதும் அறியாமை என்ற எதிராளி என்று ஆலோசனை அளிக்கும்படியும் கல்லூரி வகுப்புகளில் விரிவுரை அளிக்கும்படியும் இந்த கனவானை தூண்டிவிடக்கூடும், தூண்டியிருக்கக்கூடும். ஆனால் அஷ்டே ஏன் மாட சாத்திய ஆயிட்டோ மனுஷனுங்க மேக்ஸிமம் ஏன் மாடுதோ காலேஜில் ஒரு ஸ்பீச் கொட்டுறோம். ஏன் எந்த ஸ்பீச் கொட்டுறோம் ನೋಡಪ್ಪ, ನಾವೆಲ್ಲ ಏನಾಗಿರ್ಬೇಕು? ಈ ಏನ ಎಜುಕೇಟೆಡ್ ಆಗಿರ್ಬೇಕು, ಇಗ್ನೋರೆನ್ಸ್ ಆಗಿರ್ಬಾರ್ದು, ಏನು ಗೊತ್ತಿಲ್ಲದ ಇರ್ಬೋದು, ಚೆನ್ನಾಗಿ ಓದ್ಬೇಕು ಅಂತ ಹೇಳ್ಬಿಡೋದಿಲ್ಲ, ಎಂಕರೇಜ್ ಮಾಡೋದು ತೂಂಡಿ ಬಿಟ್ಟಾರ ನೇಮ್ ಈಗ ಚೆನ್ನಾಗಿ ಎಂಕರೇಜ್ ಮಾಡಿಬಿಟ್ರೆ ಅಷ್ಟೇ ಹೊರತು ಇದ್ರ ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗ್ ಯುಟಿಲೈಸ್ ಮಾಡ್ಬೇಕು, ಹೆಂಗ್ ಕರೆಕ್ಟ್ ಆಗಿ ಜ್ಞಾನ ಇದು ಮಾಡ್ಕೋಬೇಕು ಅಂತ ಹೇಳಕ್ ಹೋಗಿಲ್ಲ, ಹೇಳ್ಕೊಡ್ಲಿಲ್ಲ ಅಂತ ಹೇಳ್ತಾರೆ. நிவாரணத்தை கொடுத்து விடாது என்பதை டிவி காட்டிலும் தெளிவாய் வேற யாருக்கும் தெரியாது. இந்த தினத்தில் கோடீஸ்வரர்கள் வெகு சிலரே கல்லூரி வரை பயின்றுள்ளனர். எக்ஸாம்பிள் கொடுத்தாரு, எஜுகேஷனே மெயின் அல்ல அந்த மட்டும் ஏன் பாயிண்ட் கொடுத்தாரு. ஆ காலத்துல எஷ்டோ மல்டி மில்லியனர்கள் யாரும் ஏனல்வ அந்த அவரு காலேஜ் எஜுகேஷன் கூட இல்ல அந்த ஹேள்த்தாரு. ஆமலே அவனுக்கு எந்த ஜ்ஞானம் இத்து அந்தந்திரே ஏன்ரி ஆ ஜ்ஞானத்தின் ஏன் மாட்டா துட்ட சம்பாதனை மாட்டவத்து காலேஜ் ஸ்கூல் போய் ஏன் மாட்டா எஜுகேஷன் சம்பாதனை மாட்டல அந்த ஹேள்த்தாரு. பிரயாணங்களின் அதிகரிப்பை முன்னறிந்து இவர் ரயில் பாதைகளிலும் நீராவி படகுகளிலும் முதலீடு செய்தார். அவன் எங்க வேண்டதான்னு தெரிஞ்சதுல ஃபியூச்சர் டிரான்ஸ்போர்டேஷன் தும்பா எந்த யூஸ் பண்ணது யாவதாகிருபோது போட் கூட மத்த ரயில் ரோட் ஆகிருபோது அதுல ஏன் மாடு இன்வெஸ்ட் பண்ண ஏன் மாடு ஜன பிசினஸ் கிளிக் ஆகிடுது அந்த ஹேள்த்தாரு. ஜான் ஜேக்கப் ஆஸ்டர் தோல் வியாபாரியான இவரும் படிக்காதவர். இவர் நியூயார்க் பட்டணத்தின் வளர்ச்சியை முன்னறிந்து நிலங்களை வாங்கி விற்று முதலீடு செய்தார். இதன் மூலமாய் தற்கால ஆஸ்டர் சந்ததியாரின் திரளான சொத்துக்களுக்கு அஸ்திவாரத்தை போட்டார். அது என்ன தெரியாது அப்ப ஏன்னா சர்மகண்ட மாடாத ஒப்ப ட்ரேடர் அந்த அவன் ஏன் நோட அந்த ரியல் எஸ்டேட் இஸ் வெரி குட் பிசினஸ் ரியல் எஸ்டேட் மாடுத்தவன ಲ್ಯಾಂಡ್ ಗಳನ್ನ ತಗೊಂಡು ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಕಟ್ಟದ್ದು ಮಾಡದಂತ ಅದನ್ನ ಹೇಳಿದ್ರೆ ಒಳ್ಳೆ ಕ್ಲಿಕ್ ಆಗಿ ಚೆನ್ನಾಗಿ ಏನ್ ಮಾಡಿದ್ರು ದುಡ್ಡುಗಳನ್ನ ಮಾಡ್ ಇವರೆಲ್ಲ ಏನಂದ್ರೆ ಅನ್ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತಾರೆ. கீழ்கண்ட பட்டியலில் இருக்கும் அமெரிக்க கோடீஸ்வரர்கள் கல்லூரிகளுக்கு கோடிக்கணக்கில் நிதி உதவி வழங்கினார். இவர்கள் பத்திரிகைகளுக்கு அளித்த பேட்டியில் இந்த செல்வ செழிப்பும் புத்தி கூர்மை உடையவர்களில் எவருமே கல்லூரியில் படிக்கவில்லை என்று கூறுகிறார். இஷ்டம் கொடுத்தாரு ಅಲ್ಲಿ ಇಷ್ಟೊಂದು ಓಡದಂದ್ರೆ ಇವರೆಲ್ಲ ಯಾರು ಎಜುಕೇಟೆಡ್ ಇಲ್ಲ ಅಂತಂದ್ರೆ ಎಲ್ಲ ಕೋಟೀಶ್ವರಗಳು ಅಂತಂದ್ರೆ ಏನ್ರಿ ಅಷ್ಟೊಂದು ಕೋಟ್ಯಾಂತರ ರೂಪಾಯಿಗಳನ್ನ ಅವರು ಸಂಪಾದನೆ ಮಾಡಿರೋದು ಮಾತ್ರ ಅಲ್ಲ ಅವರು ಡೊನೇಷನ್ ಕೂಡ ಕೊಟ್ಟರಂತೆ ನೋಡಿ ಯಾರು ಅಂತ ಓದನ. ಕಲ್ಲೂರಿಗೆ ಶ್ರೀಮನ್ ಪ್ರಾಡ್
ஆயிரம் கோடி சிக்காகோ பல்கலைக்கழகத்துக்கு 7 லட்சம் கோடி நோடி ஹேள்தாரு ஸ்டீஃபன் கிரிகட் யாரோ ಗಿರಾಳ್ ಕಾಲೇಜ್ ಅಂದ್ಬಿಟ್ಟು ಅವ್ರ ಎಂತ ಅವನು ಅವನು ಯಾವತ್ತೂ ಓದಿಲ್ವಂತೆ ಅವನೇ ಒಂದು ಕಾಲೇಜ್ ಕಟ್ಟನಂತೆ ಅದಕ್ಕೆ ಏನ್ರಿ $80 ಲಕ್ಷ ಏನ್ ಮಾಡೋಣ ಕೊಟ್ಟಂತೆ ಜಾನ್ ಡಿ ರಾಕ್ ಫೆಲರ್ ಯಾರೋ ಚಿಕಾಗೋ ಯೂನಿವರ್ಸಿಟಿಗೆ $70 ಲಕ್ಷ ಕೊಟ್ಟಂತೆ $70 ಲಕ್ಷ ಹೇಳ ನಾನು ಆಮೇಲೆ ಜಾರ್ಜ್ ಪಿ ಬಾಡಿ ಅವನೇನ್ ಮಾಡೋ ಹಲವಾರು ಫೌಂಡೇಶನ್ಸ್ ಗಳಿಗೆ $60 ಲಕ್ಷ ಕೊಟ್ಟಂತೆ ಆಮೇಲೆ ಲೀಲ್ಯಾಂಡ್ ಸ್ಟ್ಯಾನ್ಫರ್ಡ್ ಅವನು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಗೆ ದುಡ್ಡು ಕೊಟ್ಟರಂತೆ ಅದರ ಅಸಾ ಪಾರ್ಕರ್ ಟು ಲೇ ಹೈ ಯೂನಿವರ್ಸಿಟಿ ಆಮೇಲೆ ಪೌಲ್ ತೊಲಿನಿ ಟು ತೊಲಿನಿ ಯೂನಿವರ್ಸಿಟಿ ಅಂದ್ರೆ ಹಂಗೆ ಓದ್ಕೊಂಡ್ ಬಂದ್ರೆ ಏನ್ರಿ ಅವರವರು ಸ್ವಂತ ಸಂಸ್ಥೆಗಳನ್ನ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಅದಕ್ಕೆ ಮಾಡೋರು ಅಷ್ಟೊಂದಲ್ಲ ಎಜುಕೇಶನ್ ಗೆ ಸ್ಪಾನ್ಸರ್ ಮಾಡೋರು ಅಂತ ಹೇಳ್ತಾರೆ ಅದರ ಇದೆಲ್ಲ ಹೇಳ್ಬಿಟ್ಟು ನೋಡಿ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಅಸಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ದ சமயம் கொலம்பியா கல்லூரியின் உலகத்துக்கு $1 மில்லியன் வழங்கினார் கல்லூரி படிப்பு விலை மதிப்புடையதாக இருப்பினும் இப்போதைய நிலைமைக்கு அது எந்த விதத்திலும் ஒரு நிவாரணம் ஆகாது காலேஜ்ல ஓதுபேக்கு கரெக்ட் உண்மையில் ஐரோப்பாவிலும் அமெரிக்காவிலும் இப்போது இருப்பவர்கள் பட்டதாரிகளை இருப்போமாக ಎಲ್ಲಾರು ಈಕ್ವಲ್ ಆಗಿ ಓದ್ಬಿಟ್ಟ ಅಂದ್ರೆ ಎಲ್ಲಾರು ಒಂದೇ ಕೆಲಸ ಮಾಡಕ್ಕಾಗತ್ತಾ ಬೇರೆ ಕೆಲಸ ಮಾಡೋದಾರೋ ಕೇಡರೆ ಕೆಲಸ ಮಾಡೋರು ಕೇಡರೆ ಅಂತ ಕೆಲಸ ಮಾಡಕ್ ಯಾರು ಇಲ್ವಲ್ಲ ಹಂಗಾರೆ ಅವಾಗ ಅವಾಗ ಏನಾಗ್ತದೆ ಅದರ ಅವಾಗ ಏನಾಗ್ತದೆ ಅಂತಂದ್ರೆ ಏನ್ರಿ ಆ ಒಂದು ಲೇಬರ್ ಕ್ಲಾಸ್ ಆಫ್ ಪೀಪಲ್ ಹಂಗೆ ಏನಾಗ್ಬಿಡುತ್ತೆ ಕಂಪ್ಲೀಟ್ ಆಗಿ ವೈಪೌಟ್ ಆಗ್ಬಿಡ್ತಾರೆ ಅಂದ್ರೆ ಇವಾಗ ನಾವು ನಮ್ಮ ಇಂಡಿಯಾ ಏನಿದ್ರೆ ಮನೆ ಕೆಲಸ ಮಾಡೋಕೆ ಕೆಲಸಗಳು ಸಿಗ್ತಾರೆ ಅಂದ್ರೆ ಫಾರಿನ್ ಎಲ್ಲ ಏನಿಲ್ಲ ಫಾರಿನ್ ಇಲ್ಲ ಪಾತ್ರೆ ತೊಳಕ್ಕೂ ಮಿಷಿನ್ ಬಟ್ಟೆ ತೊಳಕೇನ್ರಿ ಮಿಷಿನ್ ಯಾಕಂದ್ರೆ ಅಲ್ಲಿ ಕಸ ಹೊಡೆಯೋ ಯಾರು ಬರಲ್ಲ ಯಾರು ಕಸ ಹೊಡ್ಕೊಬೇಕು ಅವ್ರವ್ರೇ ಹೇಳಬೇಕು ಅದಕ್ಕೆ ಅವ್ರಿಗೆ ಮಿಷಿನ್ ಅಂದ್ರೆ ಏನಾಗ್ಬಿಟ್ಟಿದೆ ಎಲ್ಲ ಟೋಟಲ್ ಯಾರ ಮೇಲೆ ಡಿಪೆಂಡ್ ಆಗ್ಬಿಟ್ಟರು ಅಂದ್ರೆ ಮಿಷಿನ್ ಮೇಲೆ ಡಿಪೆಂಡ್ ಅವಾಗ ಏನಾಯ್ತು ಅವಾಗ ಒಂದ್ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಹಲವಾರು ಸೆಟ್ ಆಫ್ ಮಿಷಿನ್ಸ್ ಅಷ್ಟೇ ವ್ಯವಸ್ಥೆ ಯಾರು ಬಂದು ಕೆಲಸ ಮಾಡೋಕೇನಿಲ್ಲ ಅವಾಗ ಏನಾಗೋಯ್ತು ಆ ಫ್ಯಾಮಿಲಿ ಯಾರ ಮೇಲೆ ಏನಾಗಲ್ಲ ಇವಾಗ ಅಂದ್ರೆ ಎಲ್ಲಾರು ಇದೇ ತರ ಆಗ್ಬಿಟ್ಟೆ ಅಂತಂದ್ರೆ ಲೇಬರ್ ಅಂತ ಎಲ್ಲಿ ಕ್ರಿಯೇಟ್ ಆಗ್ತದೆ ಕೆಲಸ ಅಂತ ಎಲ್ಲಿ ಕ್ರಿಯೇಟ್ ಆಗ್ತದೆ ಅವಾಗ ಆ ಕೆಲಸನೇ ಬರಲ್ಲ ದುಡ್ಡು ಎಲ್ಲಿ ಬರ್ತದೆ ಮತ್ತೆ ಅವಾಗ ಏನ್ ಮಾಡ್ಬೇಕು ಎಲ್ಲರೂ ಯಾರು ಬಿಸ್ನೆಸ್ ಗಳು ಮಾಡ್ಬೇಕು ಆ ಬಿಸ್ನೆಸ್ ಗಳು ಮಾಡಿದ್ರೆ ಆ ಬಿಸ್ನೆಸ್ ಗಳಿಗೆ ಕೊಂಡ್ಕೊಳಕ್ಕೆ ಏನಿರ್ಬೇಕು ಇವಾಗ ಡಿಮ್ಯಾಂಡ್ ಅಂತ ಏನಾಗಿರ್ಬೇಕು ಅಂದ್ರೆ ಏನೋ ಸಪ್ಲೈ ಡಿಮ್ಯಾಂಡ್ ಅಂತ ಇರ್ಬೇಕು ಈ ಸಪ್ಲೈ ಡಿಮ್ಯಾಂಡ್ ಯಾವಾಗ ಎಫೆಕ್ಟ್ ಆಗ್ತಾರೋ ಈ ಇಡೀ ಸೈಕಲ್ ಗೆ ಏನಾಗ್ತಾರೆ ಅವಾಗಲ್ಲ ಎಫೆಕ್ಟ್ ಅದಕ್ಕೆ ಹೇಳ್ತಾರೆ ನಾಲೆಜ್ ಇಂದ ಬ್ಲೆಸ್ಸಿಂಗ್ಸ್ ಏನ್ ಬರೋದಿಲ್ಲ ನಾಲೆಜ್ ಇಂದ ಏನಾಗ್ತದೆ ತುಂಬಾ ತೊಂದರೆಗಳು ಕೂಡ ಇದೆ ಅಂತ ಹೇಳ್ತಾರೆ ಯಾವ ಸಂಬಂಧವಾಗಿ ಹೇಳೋದು ಲೋಕದ ಸಂಬಂಧವಾಗಿ ಹೇಳೋದು ಅದರ ನೋಡಿ ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಮೇಲ್ಕಂಡ ವರಿಗಳಿಗೆ ಒಪ್ಪಿಕೊಳ್ಳುವ ஒரு மெக்கானிக் தன்னை அறியாமலே தன் தகப்பன் காலத்தில் 30 வருடங்களுக்கு முன் மூன்றில் ஒரு பாகம் ஊதியமும் பாதியாகவே இந்த பணத்தால் பொருள் வாங்கக்கூடிய நிலையில் இருந்தாலும் கூட இன்னும் கூட அதிருப்தியாகவே இருக்கிறார் அவங்க எக்ஸாம்பிள் அவன் தந்தை தாய்களின் சிக்காப்பட்ட ஜாஸ்தி சம்பாதனை மாட்டாரு சரி அதுல அர்த்த ஜீவன கூட ஏன் ஆகல அவங்க நடசக்கே ஆகல ஆத்திர ஒரு அதிருப்தி ஆகிருந்த சன்னிவேஷ இவங்க ஏனாகிது இது ஏனென்றால் புரியவில்லை ஏனென்றே புரியவில்லை யாவும் கல்வியால் வந்தது என்றுதான் கூறுகிறார் அது ஹேள்தாரு இது ஏனுக்கப்பா அந்தந்தே அவ கொத்தில்ல அந்த ஹேள்தாரு ஏன அர்த்தம் அந்தே இதெல்லாம் வந்தது யாருக்குல்ல எஜுகேஷன் உண்மையில் பொதுவாகவே கல்வி அதிகமாக அதிகமாக அதிருப்தியும் அதிகரிக்கிறது நோடுற எஜுகேஷன் ஜாஸ்தி ஆகத்தான் ஏனாகுது அதிருப்தி ஏனாகுது இவாக ஜாஸ்தி ஆகுது ஆமலே கல்வி என்பது மிக சிறந்த ஒன்று பெரிதும் மனிதர்கள் கல்வி கற்றவராய் இருப்பதும் தூய்மையான மனிதரில் அனைவர் கல்லாதராக அப்போஸ்தலரை போல இருப்பதையும் காணலாம் ஏனந்தே ಏನ್ರಿ ತುಂಬಾ ಮೋಸವಾಗಿರೋ ಜನಗಳು ಯಾರು ಅಂದ್ರೆ ತುಂಬಾ ಎಜುಕೇಟೆಡ್ ಅಂತ ಹೇಳ್ತಾರೆ ಆಯ್ತರ ತುಂಬಾ ಒಳ್ಳೆ ಮನುಷ್ಯಗಳು ಯಾರಂದ್ರೆ ಓದಿಲ್ದಿರೋರು ಕೂಡ ಏನ್ರಿ ತುಂಬಾ ಒಳ್ಳೆ ಮನುಷ್ಯ ಅದಕ್ಕೆ ಅಪೋಸ್ಟಲ್ಸ್ ಎಕ್ಸಾಂಪಲ್ ಕೊಡ್ತಾರೆ ಓದಿಲ್ಲ ಆದ್ರೂ ಕೂಡ ಏನಾಗಿತ್ತರ ಒಳ್ಳೆ ಸಿಟಿಸನ್ಸ್ ಆಯ್ತರ ಏನ್ರಿ ತುಂಬಾ ಜ್ಞಾನಿಗಳವ್ರೆ ಏನ್ರಿ ಇಡೀ ಸಿಸ್ಟಮ್ ನೇ ಮ್ಯಾನಿಪುಲೇಟ್ ಮಾಡಂತ ಜ್ಞಾನಿಗಳವ್ರೆ ಅವರ ಪಾತ್ರಗಳು ಅದೇ ಇಂಥವ್ರು ಅಂತಂದ್ರೆ ಅವ್ರೆ ತುಂಬಾ ವರ್ಸ್ಟ್ ಪೀಪಲ್ ಅಂತ ಹೇಳ್ತಾರೆ ಅದರ ಏನ್ ನಮ್ ಇಂಡಿಯಾದಲ್ಲಿ ಏನ್ರಿ ಏನು ಡೂಪ್ಲಿಕೇಟ್ ಮಾಡಿದೆ ಇಲ್ಲಪ್ಪ ಅಂದ್ರೆ ಇಂಡಿಯಾ ಇಷ್ಟಪಡ್ತಾರೆ ಪಾಕಿಸ್ತಾನ ಅಂತ ಎಲ್ಲಾ ಡೂಪ್ಲಿಕೇಟ್ ಇದೆ
ಅದ್ರೆ ಏನೇನ್ ಬೇಕೋ ಏನ್ ಸಿಗ್ತದೆ ಸಿಮ್ ಕಾರ್ಡ್ ಡೂಪ್ಲಿಕೇಟ್ ಮಾಡ್ಬಿಡ್ತಾರೆ ಬೇಕಾದ್ರೆ ಅದರ ಮಂಜಲ್ ಡೂಪ್ಲಿಕೇಟ್ ಮಾಡೋದ್ ಮಾತ್ರ ಗೊತ್ತಿಲ್ಲ ಅವ್ರಿಗೆ ಅಷ್ಟೇ ಇಲ್ಲ ಅದನ್ನೇ ಮಾಡ್ಬಿಟ್ಟಿರೋ ಅವರು. ಹಾ, ಚೈನಾದಲ್ಲಂತೂ ನಮ್ ಬಜಾಜ್ ಆಟೋ ಅಂತಿದ್ಯಲ್ಲ ಅದನ್ನ ಪಕ್ಕ 100% ಹಂಗೆ ಎಕ್ಸಾಕ್ಟ್ ಡೂಪ್ಲಿಕೇಟ್ ಮಾಡಿ ಏನ್ ಮಾಡೋದು ಅಂತ ಅದರ ಆತರ ಏನ್ರಿ ಏನಾಗಿದೆ ವಿಕೆಟ್ನೆಸ್ ನಾಲೆಜ್ ಇನ್ಕ್ರೀಸ್ ಆಗ್ತಾ ಇರ್ತೇನೆ ಇವಾಗ ದುಷ್ಟತನ ಕೂಡ ಏನಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ವಂಚನೆ ಮಾಡೋರು ಎಂತ ಅಲ್ಲಕ್ಕೆ ಪರಿಪರಿ ಉಳ್ಳವರಾಗಿ ಇರ್ತಾರೋ அந்த அளவுக்கு அதிருப்தியும் தீயவைகள் செய்யும் சக்தியும் இருக்குது. நோடுங்க எஸ்ட் எஷ்டு நாலேஜ் வெளித்தர எஷ்டு ஏனாய்த்தர டிஸ்கண்டென்ட் ಮತ್ತೆ ಕೆಟ್ಟತನ ಏನಾಯ್ತಾರ ಅವಾಗ ಇನ್ನ ಇನ್ನ ಜಾಸ್ತಿ ಒಳ್ಳೇದಿದೆ ಇಲ್ಲ ಅಂತಿಲ್ಲ ಅದೇ ಕೆಟ್ಟತನ ಕೂಡ ಏನಾಯ್ತು ಇವಾಗ ಹಂಗೆ ಹಂಗೆ ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಇವಾಗ ಏನಪ್ಪ ಅಂದ್ರೆ ನಮ್ಗೆ ಎಷ್ಟು ಟೆಕ್ನಾಲಜಿ ಹೆಂಗಿದೆ ಅಲ್ವಾರ ನೋಡ್ತೀನಿ ಒಂದ್ ಜಮಾನದಲ್ಲಿ ಇಂಟರ್ನೆಟ್ ಅಂತ ಏನಾಗೋರು ಯಾರು ಬರೀ ಶ್ರೀಮಂತರು ಇವ್ರಾಯ್ತಾರೆ 2 ವರ್ಷಕ್ಕೆ ಮುಂಚೆ ಯಾರೋ ದುಡ್ಡಿರೋರು ಸ್ವಲ್ಪ ತುಂಬಾ ಶ್ರೀಮಂತರಂತಲ್ಲ ಓಕೆ ರೀಸನಬಲ್ ಅವ್ನ ಸಂಸಾರದನ ಒಂದ್ ತಿಂಗಳಿಗೆ 5 ರೂಪಾಯಿ ಸೇವಿಂಗ್ಸ್ ಮಾಡಂಗಿದ್ರೆ ಹೇಳ್ತಾರೆ ಒಂದು ಇಂಟರ್ನೆಟ್ ಪ್ಯಾಕೇಜ್ ಅಂತ 200 ರೂಪಾಯಿ ಕೊಟ್ರೆ 1 GB ಮಾತ್ರ ಏನ್ ಮಾಡೋಣ ಕೂಡ. ನೀವಾಗ ಏನಾಗ್ಬಿಟ್ಟಿದೆ 48 ಪೇಪರ್ ಓದಪ್ಪ 24 ರೂಪಾಯಿನ 48 ರೂಪಾಯಿನ ಹಾಕ್ಬಿಟ್ರೆ ಅನ್ಲಿಮಿಟೆಡ್ ಅಂತೆ ಎಷ್ಟಾರು ಯೂಸ್ ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ಟು ಫ್ರೀ ಮೊಬೈಲ್ 48 ರೂಪಾಯಿ ಹಾಕ್ಬಿಟ್ರೆ ಅನ್ಲಿಮಿಟೆಡ್ ಡೇಟಾ ಮತ್ತೆ ಕಾಲ್ಸ್ ಇವತ್ತಿನ ಪೇಪರ್ ಅಡ್ವೈಸ್ ನೋಡಿದ್ದೀನಿ ಅದರ ಹಾಗಾದ್ರೆ ಯೋಚನೆ ಮಾಡಿ ಅದನ್ನ ಖಾಲಿ ಟಿವಿ ಹಾಕೊಂಡು ಬರೀ ನೋಡೋದೆ ಟಿವಿ ಅವರ ನಾನು ಎಲ್ಲ ಹೋಗ್ತಾ ಇದ್ದೆ ಯಾರು ಬಸ್ಸಲ್ಲಿ ಟ್ರೈನಲ್ಲ ಅವನು ಜಿಯೋ ಏನ್ ಸರ್ ಇದು ಅಂತಂದ್ರೆ ಟಿವಿ ಏನ್ ವರ್ಕ್ ಆಗ್ತಾರ ನೋಡ್ಸಿ ಸರ್ ಅಂದ್ರೆ ಏನ್ ಕ್ಲಾರಿಟಿ ಇದೆ ಗೊತ್ತಾ ಆ ಚಿಕ್ಕ ಫೋನ್ ಅಲ್ಲಿ ವಾಟ್ಸ್ಆಪ್ ಇದೆಯಲ್ಲ ಓನ್ ಸರ್ ಇದೆ ಸರ್ ಏನೋ ಮಾಮೂಲಿ ಮೊಬೈಲ್ ಅದಕ್ಕೆ ಟಚ್ ಪ್ಯಾಡ್ ಇಲ್ಲ ಅಂತ ಐ ಮೀನ್ ನಮ್ ತರ ಸ್ಕ್ರೀನ್ ಟಚ್ ಸ್ಕ್ರೀನ್ ಇಲ್ಲ ಕೀಪ್ಯಾಡ್ ಇತ್ತಲ್ಲ ಆತರ ಅದು ಇಲ್ವಂತೀವ್ ಫ್ರೀ ಅಂತ ನೋಡಿ ಪೇಪರ್ ಕೊಟ್ಟಾನ ಬೆಳಿಗ್ಗೆ 48 ರೂಪಾಯಿನ 24 ರೂಪಾಯಿನ ಏನೋ ಗೊತ್ತಿಲ್ಲ ಸರಿಗೆ ಅಬ್ಸರ್ವ್ ಮಾಡಿಲ್ಲ ಅದರ ಅದ್ ಕೊಟ್ಬಿಟ್ರೆ ಅನ್ಲಿಮಿಟೆಡ್ ಅಂತ ಒಂದ್ ತಿಂಗಳಿಗೆ ವ್ಯವಸ್ಥೆ ಮಾಡ್ರಿ. ಇವಾಗ ಈ ತರ ಬಿಟ್ಟ ಅಂದ್ರೆ ಎಲ್ಲಾ ಜನಗಳಿಗೆ ಏನಾಗ್ಬಿಡ್ತಾರೆ ಇವಾಗ ನಾಲೆಜ್ ಬರ್ತಾರ ಸೋಷಿಯಲ್ ಮೀಡಿಯಾ ಎಂತ ಒಂದು ಇದು ಬಿಡ್ತಾರೆ ಇವಾಗ ಎಲ್ಲರ ಏನಂದ್ರೆ ಶಾರ್ಟ್ ಮೂವೀಸ್ ಮೂವೀಸ್ ನೋಡ್ತಿರ್ತಲ್ಲ ಒಂದು ಹೇಳೋದ್ ನಿಮ್ಗೆ ಅಷ್ಟೇ ಏನಂದ್ರೆ ಶಾರ್ಟ್ ಮೂವೀಸ್ ಅಲ್ಲಿ ಎಷ್ಟೆಷ್ಟೋ ಒಂದು ಪಾಠ ಕಲಿಸೋ ರೀತಿಯಲ್ಲಿ ಏನ್ ಮಾಡ್ತಾವ್ರೆ ಇವಾಗ ಚಿಕ್ಕ ಚಿಕ್ಕ ಮಕ್ಳುಗಳು ಸ್ಕೂಲು ನಮ್ಮ ಮಿಸ್ ಸ್ಕೂಲ್ ಮಕ್ಳುಗಳು ವಿಡಿಯೋ ಇದನ್ನ ಮಾಡೋರೆ ತೆಗ್ದವ್ರೆ ಅದರ ಚಿಕ್ಕ ಚಿಕ್ಕ ವಿಡಿಯೋಗಳು ಜಸ್ಟ್ ಒಂದೇನೋ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಅದೆಲ್ಲ ಮಾರಲ್ ಲೆಸ್ ಅಂತಾರ. ಇದು ಸೋಷಿಯಲ್ ಮೀಡಿಯಾ ಎಲ್ಲ ಫುಲ್ ಸ್ಪ್ರೆಡ್ ಆಗ್ತಾ ಏನಾಗ್ತದೆ ಜನಗಳಿಗೆ ಅವ್ರ ಎಜುಕೇಶನ್ ಏನೋ ಬುದ್ಧಿ ತಿಳುವಳಿಕೆ ಅವ್ನು ಯಾವ ತರ ಬದಲಾವಣೆ ಆಗ್ಬೇಕು ಅದರ ಯಾವ ತರ ಒಂದು ಸಿಂಪಥೆಟಿಕ್ ಆಗಿರ್ಬೇಕು ಅದು ಕೂಡ ಏನಾಗ್ತದೆ ಅದೇ ತರ ಕೆಟ್ಟತನ ಕೂಡ ಏನಾಗ್ತದೆ ಇವಾಗ ಜಾಸ್ತಿ ಆಗ್ತೈತೆ. ಯಾರೋ ನೋಡಲ್ಲ ಯಾರೋ ಒಂದು ಯಾರೋ ಇನ್ನೂ ನೋಡೋಣಪ್ಪ ಇಂದ್ರೆ ಯಾರೋ ಒಬ್ಬ ಅಪ್ಪ ಮಗನ್ನ ಹಿಂಗ್ ನೋಡ್ದಾನ ನೋಡಿದ್ರ ಟಿವಿ ಹಾಕಿದ್ರಂತಲ್ಲ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟವನೇ ಅದು ಪಾಪ ಎಲ್ಲ ಗಟ್ಟಿ ಮುಟ್ಟಾಗ ಅವನೇ ಚೆನ್ನಾಗಿದೆ ಅವನ್ ಏನ್ ಮಾಡೋದಂದ್ರೆ ಮೊಬೈಲ್ ರಿಪೇರಿಗೆ ಅಂತ ಮೊಬೈಲ್ ಸ್ಟೋರ್ ಕೊಟ್ಟವನಂತೆ ಮೊಬೈಲ್ ರಿಪೇರಿ ಮಾಡೋದ್ ಏನ್ ಮಾಡೋದು ಏನ್ ಇಟ್ಟು ಅಂದ್ಬಿಟ್ಟು ಎಲ್ಲ ಟ್ರೇಸ್ ಮಾಡ್ಬೇಕು ಈ ವಿಡಿಯೋ ಸಿಕ್ಕಿದೆ ಆ ವಿಡಿಯೋನ ಏನ್ ಮಾಡೋದು ಇಮ್ಮಿಡಿಯೇಟ್ ಪೊಲೀಸ್ ಅವ್ರಿಗೆ ಕೊಟ್ಟರೆ ಪೊಲೀಸರು ಟ್ರೇಸ್ ಮಾಡ್ಬಿಟ್ಟು ಇವ್ರ ಅಪ್ಪನ ಅರೆಸ್ಟ್ ಮಾಡಿ ಏನ್ ಮಾಡೋದೇ ನೋಡಿ. ಇವಾಗ ಎಜುಕೇಶನ್ ಅಂದ್ರೆ ಸೋಷಿಯಲ್ ಮೀಡಿಯಾ ಈ ತರ ನಾಲೆಜು ಇಂಟರ್ನೆಟ್ ಅದು ಇದು ಫೆಸಿಲಿಟೀಸ್ ಎಲ್ಲ ಬಂದ್ರೆ ಮನ್ಸಿನ ಜ್ಞಾನ ಆಗಿದೆ ರೈತರು ಏನಾಯ್ತು ಬ್ಲೆಸ್ಸಿಂಗ್ಸ್ ಮನ್ಸಿನ ಧೈರ್ಯ ಬಂತು ಅವನು ಹೋಗಿ ಮಾಡ್ದೆ ಕಂಪ್ಲೇಂಟ್ ಮಾಡ್ದ ಇವಾಗ ಅವನು ಮಗುನ ಅಲ್ಲ ಬಿಡುಗಡೆ ಮಾಡಿದ್ರೆ ಅವ್ರ ಅಪ್ಪ ಅಮ್ಮಗೆ ಪಾಠ ಕಲಿಸ್ದಂಗೆ ಆ ಮಗುಗೆ ಏನ್ ಮಾಡ್ದಾಗ ಇವಾಗ ಒಳ್ಳೆ ಲೈಫ್ ಕೊಟ್ಟಾಗೆ ಇದೇನಾಯ್ತು ಬ್ಲೆಸ್ಸಿಂಗ್ಸ್ ಆಯ್ತಪ್ಪ. ಅದೇ ಇದೇ ಟೆಕ್ನಾಲಜಿ ಮಾಡೋದು ಕೆಟ್ಟಕ್ಕೆ ಯೂಸ್ ಮಾಡ್ಬೋದು ಅದರ ವ್ಯವಸ್ಥೆ ಮಾಡಿರ್ತೀನಿ ಅದರ ಯಾವ ತರ ಕೆಟ್ಟಕ್ಕೆ ಯೂಸ್ ಮಾಡೋದು ಫ್ರಾಡ್ ಕೂಡ ಮಾಡಕ್ಕೆ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಎಜುಕೇಶನ್ ಇಂದ ಏನ್ರಿ ಅತೃಪ್ತಿ ಜಾಸ್ತಿ ಆಗ್ತಾರೆ ಮತ್ತು ಕೆಟ್ಟತನ ಕೂಡ ಏನಾಗ್ತಾರೆ ವೈಸ್ ವರ್ಸ ಅದೇ ವಿಪರಾಸ್ಯ ಅಂತ ಏನ್ ಹೇಳ್ತಾರೆ ಹಿಂಗೂ ಇದೆ ಹಿಂಗೂ ಇದೆ ಅದರ ಸಾಕ ಟ್ರೆಂಡ್. ಆಮೇಲೆ புதிய இதயங்கள் தேவை தேவனே சுத்த இதயத்தை நிலை சிருஷ்டியும் நிலைவரமான ஆவி என் உள்ளத்தில் புதுப்பியும் அதுக்கு ஏன் பேக்கோ லோகக்கே ஏன் பேக்கோ ஹொச ஹிருதய பேக்கப்ப ஜ்ஞான மாத்திர அல்ல பரீ ஜ்ஞான கொட்டுட்ரே ஏதோ பதவணிக்கு ஆயிட்டு அந்த இல்ல அதுக்கு எஷ்டோ ஜனக்கு 1000 ஸ்டார்ட் ஆகுது டவுட் பரோ ஜனக்கு இங்கே ஐயோ அங்கோ ஐதோ இங்கோ ஐதோ அந்த ஹவுது எல்லாம் இருந்தனப்ப கிறிஸ்தன் ராஜனே இருந்தது ಎರಡು ಇರ್ತದೆ ಅದರ ಈ ಕೆಟ್ಟತನ ಇಲ್ಲ ತೆಗ್ದಾಕೋದು ಆತನ ರಾಜ್ಯದಲ್ಲಿ ಏನ್ ಮಾಡೋದವ್ರು ಕೆಟ್ಟತನ ತೆಗ್ದಾಕೋದು ಗೊತ್ತಾ ಗೊತ್ತಿಲ್ವಾ ಮ್ಯಾಥ್ಯೂ 13 ಚಾಪ್ಟರ್ ನೋಡಿ
ಮ್ಯಾಥ್ಯೂ 13 ಚಾಪ್ಟರ್ ಅಲ್ಲಿ ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಹಿಡಿದು 41 ಮನುಷ್ಯಕುಮಾರನು ತನ್ನ ದೂತರನ್ನು ಕಳಿಸುವನು. ಅವರು ಆತನ ರಾಜ್ಯದೊಳಗಿದ್ದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡಕದಲ್ಲಿ ಹಾಕುವರು. ಯಾವ ರಾಜ್ಯದಲ್ಲಿ? ಯಾತನ ರಾಜ್ಯದಲ್ಲಿ. ಆತನ ರಾಜ್ಯದಲ್ಲಿ ಹಾಗಾದ್ರೆ ಯೇಸು ಕೃಷ್ಣ ರಾಜ್ಯದಲ್ಲಿ ಏನ್ ಮಾಡುದು ಇವಾಗ ಎಲ್ಲ ಕೆಟ್ಟತನ ಹಾಗಾದ್ರೆ ಕೆಟ್ಟತನ ಏನಾಗಿರ್ಬೇಕು? ಇರ್ಬೇಕು ಅಲ್ಲ. ಅದ್ಗೇನರ್ಥ? ಆ ಕೆಟ್ಟತನಕ್ಕೆ ಹೆಂಗೆ ದೇವ್ರು ಕ್ಲೀನ್ ಮಾಡೋದು ಅಂದ್ರೆ ಜ್ಞಾನ ಕೊಡ್ತಾರೆ. ಜ್ಞಾನ ಕೊಟ್ಟಷ್ಟು ಏನಾಗ್ತಾರೆ, ಕೆಟ್ಟತನ ಇನ್ನ ಬರ್ಲಿ ಬಿಡು ಒಳ್ಳೆದು ಅಲ್ಲ. ಎಲ್ಲ ಕ್ಲೀನ್ ಮಾಡೋದು ಫಸ್ಟ್ ಕೆಸರು ಬರೋದು ಆಚ ಕಡೆ, ಅದ್ರ ಆಮೇಲೆ ನೆಕ್ಸ್ಟ್ ಏನ್ ಬರೋದು? ಪ್ಯೂರ್ ಗೋಲ್ಡ್. ಅದಕ್ಕೆ ಹೇಳ್ತೋಡಿ ನೆಕ್ಸ್ಟ್ ಹೇಳ್ತಾರೆ ದಸರಿ ನೋಡೋದನ. சந்தோஷத்துக்கும் சமாதானத்துக்கும் கல்வி மற்றும் அறிவு கூர்மை தேவைப்படுவதை காட்டிலும் மேலானவைகள் தேவை என்று விளக்கப்பட்டிருக்கிறது. சந்தோஷமும் சமாதானமும் வருகிறது. இது ஒரே சமயத்தில் பொதுவாய் அறியப்படும். போதும் என்ற மனதுடன் கூடிய தேவபக்தியே மிகுந்த ஆதாயம். இந்த அஸ்திவாரம் முதலில் அமைக்கப்பட்டால் தான் கல்வி என்பது ஒரு மாபெரும் ஆசீர்வாதம் என்ற உத்தரவாதம் அளிக்க முடியும். ஏனோ பவுண்டேஷன் ஹாக்கதோ காட்லினஸ் வித் கண்டென்ட்மென்ட் அதான் அவன் ஏன் இது.